Hello everybody. So in the last class we have studied about asexual reproduction. ನಿಮಗೆಲ್ಲ ನೆನಪಿರಬಹುದು reproduction in organisms chapter ಇನ asexual reproduction ಅನ್ನೋ ಪಾರ್ಟ್ ಅನ್ನು ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಕಲ್ತಿದ್ದೇವೆ. ಟುಡೇ ವಿ ವಿಲ್ ಮೂವ್ ಆನ್ ವಿತ್ ದ ಕಂಟಿನ್ಯೂಡ್ ಪಾರ್ಟ್ ದಟ್ ಇಸ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಅನ್ನು ಕಲಿಯೋಣ. ಓಕೆ, ಇವತ್ತಿನ ಕ್ಲಾಸ್ ಅಲ್ಲಿ ವಿಲ್ ಸ್ಟಡಿ ಅಬೌಟ್ ಸೆಕ್ಷುವಲ್ ರೀಪ್ರೊಡಕ್ಷನ್. ಲೆಟ್ ಅಸ್ ಫಸ್ಟ್ ಸಿ ವಾಟ್ ಈಸ್ ಸೆಕ್ಷುವಲ್ ರೀಪ್ರೊಡಕ್ಷನ್. ಸೊ ಸೆಕ್ಷುವಲ್ ರೀಪ್ರೊಡಕ್ಷನ್ ಈಸ್ ಅ ಪ್ರಾಸೆಸ್ ವಿಚ್ ಇನ್ವಾಲ್ವ್ಸ್ ದ ಫಾರ್ಮೇಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಈದರ್ ಬೈ ದ ಸೇಮ್ ಇಂಡಿವಿಜುವಲ್ಸ್ ಆರ್ ಬೈ ಡಿಫ್ರೆಂಟ್ ಇಂಡಿವಿಜುವಲ್ಸ್ ಆಫ್ ಆಪೋಸಿಟ್ ಸೆಕ್ಸ್ ಅಂತ ನಾವು ಹೇಳ್ತೇವೆ. ಓಕೆ, ಸೊ ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂದರೆ ಇಟ್ ಈಸ್ ಅ ಪ್ರಾಸೆಸ್ ವೇರ್ ದೇರ್ ಇಸ್ ಫಾರ್ಮೇಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ದಟ್ ಆರ್ ಪ್ರೊಡ್ಯೂಸ್ಡ್ ಈದರ್ ಬೈ ದ ಸೇಮ್ ಇಂಡಿವಿಜುವಲ್ ಆರ್ ಇನ್ ಡಿಫ್ರೆಂಟ್ ಇಂಡಿವಿಜುವಲ್ಸ್ ದಟ್ ಬಿಲಾಂಗ್ಸ್ ಟು ಆಪೋಸಿಟ್ ಸೆಕ್ಸ್ ಅಂತ ಹೇಳ್ತಾರೆ. ಓಕೆ, ಸೊ ಮೇಲ್ ಗ್ಯಾಮೆಟ್ ಮತ್ತು ಫೀಮೇಲ್ ಗ್ಯಾಮೆಟ್ ಎರಡು ಸೆಕ್ಷುವಲ್ ರೀಪ್ರೊಡಕ್ಷನಲ್ಲಿ ಏನಾಗುತ್ತೆ, ಫ್ಯೂಸ್ ಆಗುತ್ತೆ. ಓಕೆ, ಸೆಕ್ಷುವಲ್ ರೀಪ್ರೊಡಕ್ಷನಲ್ಲಿ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಎರಡು ಫ್ಯೂಸ್ ಆಗುತ್ತೆ. ಈ ಫ್ಯೂಸ್ ಆಗಿ ಏನು ಬರುತ್ತೆ, ದ ಪ್ರಾಡಕ್ಟ್ ಇಸ್ ಕಾಲ್ಡ್ ಝೈಗೋಟ್ ಅಂತ ನಾವು ಕರಿತೇವೆ. ಓಕೆ, ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಫ್ಯೂಸ್ ಆಗಿ ದಟ್ ರಿಸಲ್ಟ್ಸ್ ಇನ್ ದ ಫಾರ್ಮೇಷನ್ ಆಫ್ ಝೈಗೋಟ್. ಈ ಝೈಗೋಟೇ ಮುಂದೆ ಹೊಸ ಆಫ್ ಸ್ಪ್ರಿಂಗ್ ಅಥವಾ ಇಂಡಿವಿಜುವಲ್ ಆಗಿ ಡೆವಲಪ್ ಆಗೋದು. ಓಕೆ, ಸೊ ಸೆಕ್ಷುವಲ್ ರೀಪ್ರೊಡಕ್ಷನ್ ಇಸ್ ಅ ಪ್ರಾಸೆಸ್ ವೇರ್ ದೇರ್ ಇಸ್ ಫಾರ್ಮೇಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ದಟ್ ಆರ್ ಪ್ರೊಡ್ಯೂಸ್ಡ್ ಈದರ್ ಬೈ ದ ಸೇಮ್ ಇಂಡಿವಿಜುವಲ್ ಆರ್ ಡಿಫ್ರೆಂಟ್ ಇಂಡಿವಿಜುವಲ್ಸ್ ಆಫ್ ಆಪೋಸಿಟ್ ಸೆಕ್ಸ್. ದ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ರಿಸಲ್ಟ್ ಇನ್ ದ ಫಾರ್ಮೇಷನ್ ಆಫ್ ಝೈಗೋಟ್. ಝೈಗೋಟ್ ಲೇಟರ್ ಡೆವಲಪ್ಸ್ ಇನ್ ಟು ಅ ನ್ಯೂ ಇಂಡಿವಿಜುವಲ್ ಆರ್ ನ್ಯೂ ಆಫ್ ಸ್ಪ್ರಿಂಗ್ ಅಂತ ನಾವು ಕರಿತೇವೆ. ಓಕೆ, ಲೆಟ್ ಅಸ್ ನೆಕ್ಸ್ಟ್ ಸ್ಟಡಿ ಅಬೌಟ್ ದ ಕ್ಯಾರೆಕ್ಟರ್ಸ್ ಆಫ್ ಸೆಕ್ಷುವಲ್ ರೀಪ್ರೊಡಕ್ಷನ್. ಸೊ ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಅ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಏನು ಅಂತ ನೋಡೋಣ. ಸೊ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಇಸ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಇಸ್ ಬೈ ಪೇರೆಂಟಲ್ ಅಂತ ಹೇಳ್ತಾರೆ. ಬೈ ಪೇರೆಂಟಲ್ ಅಂದರೆ ಸೆಕ್ಷುವಲ್ ರೀಪ್ರೊಡಕ್ಷನ್ ಆಗಬೇಕು ಅಂದರೆ ಎರಡು ಪೇರೆಂಟ್ಸ್ನ ಪಾರ್ಟಿಸಿಪೇಷನ್ ಅಥವಾ ಇನ್ವಾಲ್ವ್ಮೆಂಟ್ ಬೇಕು. ಓಕೆ, ಸೆಕ್ಷುವಲ್ ರೀಪ್ರೊಡಕ್ಷನ್ ಇಸ್ ಬೈ ಪೇರೆಂಟಲ್. ಬೈ ಟೂ ಬೈನರಿ ಗೊತ್ತು ನಿಮಗೆ, ಬೈ ಅಂದರೆ ಟೂ ಅಂತ. ಓಕೆ, ಸೊ ಸೆಕ್ಷುವಲ್ ರೀಪ್ರೊಡಕ್ಷನ್ ರಿಕ್ವೈರ್ಸ್ ದ ಪಾರ್ಟಿಸಿಪೇಷನ್ ಆಫ್ ಟೂ ಇಂಡಿವಿಜುವಲ್ಸ್. ಸೆಕೆಂಡ್ ಥಿಂಗ್, ದೇರ್ ಶುಡ್ ಬಿ ಫಾರ್ಮೇಷನ್ ಆ್ಯಂಡ್ ಫ್ಯೂಷನ್ ಆಫ್ ಗ್ಯಾಮೆಟ್ಸ್. ಓಕೆ, ಸೆಕ್ಷುವಲ್ ರೀಪ್ರೊಡಕ್ಷನಲ್ಲಿ ಫಾರ್ಮೇಷನ್ ಆಫ್ ಗ್ಯಾಮೆಟ್ಸ್ ಆಗಲೇಬೇಕು. ಫಾರ್ಮೇಷನ್ ಆಗೋದು ಮಾತ್ರ ಅಲ್ಲ, ದೇರ್ ಆಲ್ಸೋ ಹ್ಯಾಸ್ ಟು ಬಿ ಫ್ಯೂಷನ್ ಆಫ್ ಗ್ಯಾಮೆಟ್ಸ್ ಕೂಡ ಇರಬೇಕು. ಸೊ ಸೆಕೆಂಡ್ ಒನ್ ಇಸ್ ಫಾರ್ಮೇಷನ್ ಆ್ಯಂಡ್ ಫ್ಯೂಷನ್ ಆಫ್ ಗ್ಯಾಮೆಟ್ಸ್ ಆಗಬೇಕು. ನೆಕ್ಸ್ಟ್, ದರ್ ಇಸ್ ದ ಟೈಪ್ ಆಫ್ ಸೆಲ್ ಡಿವಿಷನ್. ಯಾವ ಥರದ ಸೆಲ್ ಡಿವಿಷನ್ ಆಗುತ್ತೆ ಅಂತ ಹೇಳಬೇಕಾಗತ್ತೆ ನಾವು. ಸೊ ನಮಗೆ ಗೊತ್ತಿದೆ ಗ್ಯಾಮೆಟ್ಸ್ ಅಂತ ಬಂದಾಗ ಗ್ಯಾಮೆಟ್ಸ್ ಆರ್ ಆಲ್ವೇಸ್ ಹ್ಯಾಪ್ಲಾಯ್ಡ್ ಅಂತ ಗೊತ್ತಿದೆ ಅಲ್ವಾ ನಮಗೆ. ಸೊ ಹ್ಯಾಪ್ಲಾಯ್ಡ್ ಗ್ಯಾಮೆಟ್ಸ್ ಫಾರ್ಮೇಷನ್ ಆಗಬೇಕು ಅಂದರೆ ಆಲ್ವೇಸ್ ಏನಾಗಬೇಕು, ದ ಟೈಪ್ ಆಫ್ ಸೆಲ್ ಡಿವಿಷನ್ ಇಸ್ ಮಿಯೋಸಿಸ್. ಹೌದು ತಾನೇ? ಓಕೆ, ಗ್ಯಾಮೆಟ್ ಫಾರ್ಮೇಷನ್ಗೇನು ಮಿಯೋಸಿಸ್ ಬೇಕು, ಸೆಲ್ ಡಿವಿಷನ್ ಆಗತ್ತೆ ಅಂದ್ಕೊಳ್ಳೋಣ. ಬಟ್ ಅದರ್ ಪಾರ್ಟ್ಸ್ ಇನ್ ಅ ಗ್ರೋತಿಗೆ ವೆರ್ ದ ಆರ್ಗನ್ ಶುಡ್ ಇನ್ಕ್ರೀಸ್ ಇನ್ ದಿಯರ್ ಸೈಜ್ ಅವಾಗ ಆಗುವಂಥ ಸೆಲ್ ಡಿವಿಷನ್ ಇಸ್ ಮೈಟೋಸಿಸ್ ಅಲ್ವಾ. ಸೊ ಸೆಕ್ಷುವಲ್ ರೀಪ್ರೊಡಕ್ಷನಲ್ಲಿ ಮಿಯೋಸಿಸ್ನ ನೋಡ್ತೀವಿ ಆಸ್ ವೆಲ್ ಆಸ್ ಮೈಟೋಸಿಸ್ನ ನೋಡ್ತೀವಿ, ಎರಡೂ ಕೂಡ ಆಗತ್ತೆ ಇಲ್ಲಿ. ಓಕೆ, ದರ್ ಇಸ್ ಮಿಯೋಸಿಸ್ ಆಸ್ ವೆಲ್ ಆಸ್ ಮೈಟೋಸಿಸ್, ಎರಡೂ ಕೂಡ ಇಲ್ಲಿ ಇರುತ್ತೆ. ನೆಕ್ಸ್ಟ್, ಓಕೆ, ಸೊ ಸೆಕ್ಷುವಲ್ ರೀಪ್ರೊಡಕ್ಷನ್ನಲ್ಲಿ ಸಿನ್ಸ್ ದೇರ್ ಇಸ್ ಫ್ಯೂಷನ್ ಫರ್ಟಿಲೈಸೇಷನ್ ಆಫ್ ಗ್ಯಾಮೆಟ್ಸ್ ಇರೋದ್ರಿಂದ, ಓಕೆ, ಫರ್ಟಿಲೈಸೇಷನ್ ಫ್ಯೂಷನ್ ಆಫ್
ಗ್ಯಾಮೆಟ್ಸ್ ಇರೋದ್ರಿಂದ ದ ಆಫ್ ಸ್ಪ್ರಿಂಗ್ಸ್ ದಟ್ ಆರ್ ಪ್ರೊಡ್ಯೂಸ್ಡ್ ದ ಆಫ್ ಸ್ಪ್ರಿಂಗ್ಸ್ ದಟ್ ಆರ್ ಪ್ರೊಡ್ಯೂಸ್ಡ್ ದಟ್ ಆರ್ ಫಾರ್ಮ್ಡ್ ಆರ್ ನಾಟ್ ಐಡೆಂಟಿಕಲ್. ಓಕೆ, ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಮೇಲ್ ಆ್ಯಂಡ್ ಫೀಮೇಲ್ ಬೇರೆ ಬೇರೆ ಗ್ಯಾಮೆಟ್ಸ್ ಅನ್ನೋ ಫ್ಯೂಷನ್ ಆಗಿರೋದ್ರಿಂದ ಇಲ್ಲಿ ಆಫ್ ಸ್ಪ್ರಿಂಗ್ಸ್ ಯಾವಾಗಲೂ ಏನಾಗಿರತ್ತೆ, ಐಡೆಂಟಿಕಲ್ ಟು ದ ಪೇರೆಂಟ್ಸ್ ಆಗಿರೋದಿಲ್ಲ. ಪೇರೆಂಟ್ಸ್ ಥರಾನೇ ಅವರು ಇರೋದಿಲ್ಲ. ಪೇರೆಂಟ್ಸ್ ಮಾತ್ರ ಯಾಕೆ, ಒಂದೇ ಪೇರೆಂಟ್ಸಲ್ಲಿ ಬರುವಂಥ ಬೇರೆ ಬೇರೆ ಆಫ್ ಸ್ಪ್ರಿಂಗ್ಗಳ ಮಧ್ಯೆ ಕೂಡ ದೇ ಆರ್ ನಾಟ್ ಐಡೆಂಟಿಕಲ್. ಸಿಮಿಲಾರಿಟಿ ಇರುತ್ತೆ, ಬಟ್ ದೇ ವೋಂಟ್ ಬಿ ಐಡೆಂಟಿಕಲ್. ಓಕೆ ಸರಿ. ಸೊ ಇಲ್ಲಿ ನೆಕ್ಸ್ಟ್ ಲಾಸ್ಟ್ ಒನ್, ಸೆಕ್ಷುವಲ್ ರಿಪ್ರೊಡಕ್ಷನ್ ಇದೆಯಲ್ಲ, ದಿಸ್ ಇಸ್ ಸ್ಲೋ ಆ್ಯಂಡ್ ಎಲಾಬೊರೇಟ್ ಪ್ರೋಸೆಸ್ ಅಂತ ನಾವು ಕರಿತೇವೆ. ದಿಸ್ ಇಸ್ ಸ್ಲೋ ಮತ್ತು ಸ್ವಲ್ಪ ಎಲಾಬೊರೇಟ್ ಅಥವಾ ಇಟ್ ಇಸ್ ಕಾಂಪ್ಲೆಕ್ಸ್ ಅಂತ ನಾವು ಕರಿತೇವೆ. ಓಕೆ, ಸೊ ಸ್ಲೋ ಆ್ಯಂಡ್ ಕಾಂಪ್ಲೆಕ್ಸ್ ಪ್ರೊಸೀಜರ್ ಅಂತ ಕರಿತೇವೆ. ಇಲ್ಲಿ ಫ್ಯೂಷನ್ ಆಫ್ ಗ್ಯಾಮೆಟ್ಸ್ ಆಗೋದ್ರಿಂದ ಬೇರೆ ಬೇರೆ ಪೇರೆಂಟ್ಸ್ನ ಗ್ಯಾಮೆಟ್ಸ್ ಕೂಡ ಫ್ಯೂಷನ್ ಆಗತ್ತೆ ಅಲ್ವಾ, ಹಾಗಾಗಿ ದೇರ್ ಇಸ್ ಆಲ್ವೇಸ್ ಸ್ಕೋಪ್ ಫಾರ್ ವೇರಿಯೇಷನ್ಸ್. ಓಕೆ, ದೇರ್ ಇಸ್ ಸ್ಕೋಪ್ ಫಾರ್ ವೇರಿಯೇಷನ್ಸ್. ಸೊ ದಿಸ್ ಇಸ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಬೈ ಪೇರೆಂಟಲ್ ಆಗಿರುತ್ತೆ, ಎರಡು ಪೇರೆಂಟ್ಸ್ನ ಇನ್ವಾಲ್ವ್ಮೆಂಟ್ ಇಲ್ಲಿ ಬೇಕಾಗತ್ತೆ. ಫಾರ್ಮೇಷನ್ ಆಫ್ ಗ್ಯಾಮೆಟ್ಸ್ ಕೂಡ ಆಗಬೇಕು, ಫ್ಯೂಷನ್ ಆಫ್ ಗ್ಯಾಮೆಟ್ಸ್ ಕೂಡ ಆಗಬೇಕು. ಫ್ಯೂಷನ್ ಆಫ್ ಗ್ಯಾಮೆಟ್ಸನ್ನ ನಾವೇನಂತ ಕರಿತೇವೆ, ಫರ್ಟಿಲೈಸೇಷನ್ ಅಂತ ಕರಿತೇವೆ. ಸೊ ಫಾರ್ಮೇಷನ್ ಆ್ಯಂಡ್ ಫರ್ಟಿಲೈಸೇಷನ್ ಆಫ್ ಗ್ಯಾಮೆಟ್ಸ್ ಇದೆ. ಸೊ ದ ಟೈಪ್ ಆಫ್ ಸೆಲ್ ಡಿವಿಷನ್ ದಟ್ ಇಸ್ ಇನ್ವಾಲ್ವ್ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇಸ್ ಮಿಯೋಸಿಸ್ ಫಾರ್ ದ ಫಾರ್ಮೇಷನ್ ಆಫ್ ಗ್ಯಾಮೆಟ್ಸ್ ಆ್ಯಂಡ್ ಮೈಟೋಸಿಸ್ ಫಾರ್ ಮಲ್ಟಿಪ್ಲಿಕೇಶನ್ ಆಫ್ ಸೆಲ್ಸ್. ಸೊ ಮಿಯೋಸಿಸ್ ಮೈಟೋಸಿಸ್ ಎರಡನ್ನು ನೋಡ್ತೇವೆ. ದ ಫ್ಯೂಷನ್ ಆಫ್ ಗ್ಯಾಮೆಟ್ಸ್ ಫ್ರಮ್ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್ ಇರೋದ್ರಿಂದ ಇಲ್ಲಿ ದ ಆಫ್ ಸ್ಪ್ರಿಂಗ್ಸ್ ದಟ್ ಆರ್ ಪ್ರೊಡ್ಯೂಸ್ ವಿಲ್ ನಾಟ್ ಬಿ ಐಡೆಂಟಿಕಲ್ ಟು ದ ಪೇರೆಂಟ್ಸ್. ಆಮೇಲೆ ದ ಪ್ರೊಸೆಸ್ ಇಸ್ ಸ್ಲೋ ಆ್ಯಂಡ್ ದ ಪ್ರೊಸೆಸ್ ಇಸ್ ಕಾಂಪ್ಲೆಕ್ಸ್. ಸೆಕ್ಷುವಲ್ ರಿಪ್ರೊಡಕ್ಷನ್ ಸ್ಲೋ ಮತ್ತು ಕಾಂಪ್ಲೆಕ್ಸ್ ಪ್ರೊಸೆಸ್ ಆಗಿರುತ್ತೆ, ಮತ್ತು ದೇರ್ ಇಸ್ ಆಲ್ವೇಸ್ ಸ್ಕೋಪ್ ಫಾರ್ ವೇರಿಯೇಷನ್ಸ್ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಓಕೆ, ನೆಕ್ಸ್ಟ್ ನಾ ದ ಆರ್ಗ್ಯಾನಿಸಮ್ಸ್ ದಟ್ ಶೋ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ದಿಯರ್ ಲೈಫ್ ಸೈಕಲ್ ದೇ ಶೋ ತ್ರೀ ಇಂಪಾರ್ಟೆಂಟ್ ಫೇಸಸ್. ಓಕೆ, ಯಾವ ಯಾವ ಆರ್ಗ್ಯಾನಿಸಮ್ ಸೆಕ್ಷುವಲ್ ರಿಪ್ರೊಡಕ್ಷನ್ನ ತೋರಿಸ್ತಾರೋ ಅವರೆಲ್ಲ ತಮ್ಮ ಲೈಫ್ ಸೈಕಲಲ್ಲಿ ಮೂರು ಇಂಪಾರ್ಟೆಂಟ್ ಫೇಸಸ್ಸನ್ನು ತೋರಿಸ್ತಾರೆ. ಸೊ ಫೇಸಸ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಹೇಳಿದ್ರೆ ಫಸ್ಟ್ ಒನ್ ಇಸ್ ಆರ್ಗ್ಯಾನಿಸಮ್ಸ್ ಫಸ್ಟ್ ಶೋಸ್ ವೆಜಿಟೇಟಿವ್ ಅಥವಾ ಜುವಿನೈಲ್ ಫೇಸ್ ಅಂತ ಕರಿತೇವೆ. ಓಕೆ, ವೆಜಿಟೇಟಿವ್ ಫೇಸ್ ಆರ್ ಜುವಿನೈಲ್ ಫೇಸ್ ಅಂತ ಕರಿತೇವೆ. ಸೆಕೆಂಡ್ ಫೇಸ್ ಇಸ್ ಕಾಲ್ಡ್ ಆಸ್ ರೀಪ್ರೊಡಕ್ಟಿವ್ ಫೇಸ್ ಆ್ಯಂಡ್ ಥರ್ಡ್ ಒನ್ ಇಸ್ ಕಾಲ್ಡ್ ಆಸ್ ಸೆನೆಸೆನ್ಸ್ ಫೇಸ್. ಓಕೆ, ಸೊ ಫೇಸಸ್ ಯಾವ ಯಾವ ಆರ್ಗ್ಯಾನಿಸಮ್ ಸೆಕ್ಷುವಲ್ ರಿಪ್ರೊಡಕ್ಷನ್ ತೋರಿಸ್ತಾರೋ ಅವರೆಲ್ಲರೂ ತಮ್ಮ ಲೈಫ್ ಸೈಕಲಲ್ಲಿ ಈ ಮೂರು ಫೇಸಸ್ಸನ್ನು ತೋರಿಸ್ತಾರೆ. ಫಸ್ಟ್ ಫೇಸ್ ಫಸ್ಟ್ ಸ್ಟೇಜ್ ಇಸ್ ವೆಜಿಟೇಟಿವ್ ಅಥವಾ ಜುವೆನೈಲ್ ಫೇಸ್, ಸೆಕೆಂಡ್ ಒನ್ ಇಸ್ ರಿಪ್ರೊಡಕ್ಟಿವ್ ಫೇಸನ್ನು ತೋರಿಸ್ತಾರೆ ಆ್ಯಂಡ್ ಲಾಸ್ಟ್ಲಿ ದೇ ಶೋ ಸೆನೆಸನ್ ಫೇಸ್ ಅಂತ ಹೇಳ್ತೇವೆ. ಫಸ್ಟ್ ಲೆಟ್ ಅಸ್ ಸ್ಟಡಿ ಅಬೌಟ್ ವೆಜಿಟೇಟಿವ್ ಅಥವಾ ಜುವಿನೈಲ್ ಫೇಸ್ ನ ಬಗ್ಗೆ ಸ್ವಲ್ಪ ಕಲಿಯೋಣ. ಓಕೆ, ದ ಆರ್ಗ್ಯಾನಿಸಮ್ ದಟ್ ಇನ್ವಾಲ್ವ್ಸ್ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್ ದೇ ಹ್ಯಾವ್ ಟು ಅಟೈನ್ ಅ ಸರ್ಟನ್ ಗ್ರೋತ್ ಅಥವಾ ಮೆಚಾರಿಟಿ ಅಂತ ನಾವು ಕರಿತೇವೆ ಅಲ್ವಾ. ದ ಆರ್ಗ್ಯಾನಿಸಮ್ ದಟ್ ಶೋ ಸೆಕ್ಷುವಲ್ ರಿಪ್ರೊಡಕ್ಷನ್ ದೇ ಹ್ಯಾವ್ ಟು ಅಟೈನ್ ಸರ್ಟನ್ ಪೀರಿಯಡ್ ಆಫ್ ಗ್ರೋತ್ ಅಥವಾ ಮೆಚಾರಿಟಿ. ಹುಟ್ಟಾ ಇದ್ದ ಹಾಗೇ ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಓಕೆನಾ, ಸ್ವಲ್ಪ ವರ್ಷ ಗ್ರೋತನ್ನು ತೋರಿಸ್ಬೇಕು, ಮೆಚಾರಿಟಿಯನ್ನು ಅಟೈನ್ ಮಾಡಬೇಕು, ಆಗ ಮಾತ್ರ ದೇ ವಿಲ್ ಬಿ ಕೇಪಬಲ್ ಆಫ್ ಶೋಯಿಂಗ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಅ ಫೇಸ್ ಆಫ್ ಗ್ರೋತ್ ಇದೆಯಲ್ಲ, ದ ಫೇಸ್ ಆಫ್ ಗ್ರೋತ್ ಇಸ್ ಕಾಲ್ಡ್ ಆಸ್ ವೆಜಿಟೇಟಿವ್ ಅಥವಾ
juvenile phase. So, in simple words, the phase of growth in plants and animals. Adana naavu vegetative athwa juvenile. Actually, naavu vegetative anno dunna plants alli matra use maartave term na vegetative phase anta. Juvenile anno term na idana animals alli matra naavu use maartave. Eradu bande vegetative andre plant alli use maado term, juvenile andre animal alli use maaduvanta term. Sarina? First phase in the life cycle of organism showing sexual reproduction as vegetative or juvenile, the period of growth. Okay, next phase is reproductive phase. Next phase is reproductive phase. Fine. So, one plant athwa animal. Okay. ರೀಪ್ರೊಡಕ್ಟಿವ್ ಫೇಸ್ ಅನ್ನ ಅಟೈನ್ ಆಯ್ತು ಅಂತ ಹೇಗೆ ಗೊತ್ತಾಗತ್ತೆ? ಹೇಗೆ ಗೊತ್ತಾಗತ್ತೆ ನಮಗೆ? ದ ಕಂಪ್ಲೀಷನ್ ಆಫ್ ವೆಜಿಟೇಟಿವ್ ಅಥವಾ ಜುವಿನೈಲ್ ಫೇಸ್ ಮಾರ್ಕ್ಸ್ ದ ಇನಿಸಿಯೇಷನ್ ಆಫ್ ರೀಪ್ರೊಡಕ್ಟಿವ್ ಫೇಸ್ ಅಂತ ನಾವು ಕರಿತೇವೆ. ಓಕೆ, ಕಂಪ್ಲೀಷನ್ ಏನಾಯ್ತು? ವೆಜಿಟೇಟಿವ್ ಅಥವಾ ಜುವಿನೈಲ್ ಫೇಸ್, ಎಂಡ್ ಆಫ್ ವೆಜಿಟೇಟಿವ್ ಅಥವಾ ಜುವಿನೈಲ್ ಫೇಸ್ ಮಾರ್ಕ್ಸ್ ದ ಇನಿಸಿಯೇಷನ್ ಆಫ್ ರೀಪ್ರೊಡಕ್ಟಿವ್ ಫೇಸ್. ಹೇಗೆ ಗೊತ್ತಾಗತ್ತೆ ಅಂತ ಹೇಳಿದ್ರೆ, ವೆರಿ ಸಿಂಪಲ್. When it comes to plants, plants ಅಲ್ಲಿ ನಮಗೆ ಗಿಡ ಈಗ ರೀಪ್ರೊಡಕ್ಟಿವ್ ಫೇಸ್ ಅನ್ನು ರೀಚ್ ಆಯಿತು, ಅಟೈನ್ ಆಯಿತು ಅಂತ ಹೇಗೆ ಗೊತ್ತಾಗತ್ತೆ? ಇಟ್ ಸ್ಟಾರ್ಟ್ಸ್ ಪ್ರೊಡ್ಯೂಸಿಂಗ್ ಫ್ಲವರ್ಸ್ ಅಲ್ವಾ, ಪ್ಲಾಂಟ್ ಸ್ಟಾರ್ಟ್ಸ್ ಪ್ರೊಡ್ಯೂಸಿಂಗ್ ಫ್ಲವರ್ಸ್. ಬಟ್ ಆನಿಮಲ್ಸಿಗೆ ಬಂದಾಗ ಹೇಗೆ ಗೊತ್ತಾಗತ್ತೆ? ದ ಚೇಂಜಸ್ ಇನ್ ದಿಯರ್ ಬಾಡಿ. ಓಕೆ, ಮಾರ್ಫಾಲಜಿ ಚೇಂಜಸ್ ಇನ್ ದಿಯರ್ ಬಾಡಿ. ಹೀಗೆ ಓಕೆ, ಸೊ ದ ಎಂಡ್ ಆಫ್ ವೆಜಿಟೇಟಿವ್ ಆರ್ ಜುವಿನೈಲ್ ಫೇಸ್ ಮಾರ್ಕ್ಸ್ ದ ಇನಿಸಿಯೇಷನ್ ಆಫ್ ರೀಪ್ರೊಡಕ್ಟಿವ್ ಫೇಸ್. ವೆಜಿಟೇಟಿವ್ ಫೇಸ್ ಮುಗಿತಿದ್ದ ಹಾಗೆ ಶುರುವಾಗೋದು ರೀಪ್ರೊಡಕ್ಟಿವ್ ಫೇಸ್. ರೀಪ್ರೊಡಕ್ಟಿವ್ ಫೇಸ್ಗೆ ಪ್ಲಾಂಟ್ಸ್ ರೀಚ್ ಆಯಿತು ಅಂತ ಹೇಗೆ ಗೊತ್ತಾಗತ್ತೆ ಅಂದರೆ, ದೇ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ಫ್ಲವರ್ಸ್. ಆನಿಮಲ್ಸ್ ರೀಪ್ರೊಡಕ್ಟಿವ್ ಫೇಸ್ ರೀಚ್ ಆಯಿತು ಅಂತ ಹೇಗೆ ಗೊತ್ತಾಗತ್ತೆ? ದೇ ಶೋ ಸರ್ಟನ್ ಚೇಂಜಸ್ ಇನ್ ದಿಯರ್ ಬಾಡಿ ಅಂತ ನಾವು ಕರಿತೀವಿ. ಓಕೆನಾ? ಸರಿ, ಈಗ ರೀಪ್ರೊಡಕ್ಟಿವ್ ಫೇಸಲ್ಲಿ ಮತ್ತೆ ಬ್ರೀಡಿಂಗ್ ಫೇಸ್, ವೇರ್ ಆ್ಯಕ್ಚುಲಿ ದ ರೀಪ್ರೊಡಕ್ಷನ್ ಟೇಕ್ ಪ್ಲೇಸ್. ಓಕೆ, ಸೊ ವಿ ಹ್ಯಾವ್ ದಿಸ್ ಬ್ರೀಡಿಂಗ್ ಫೇಸ್. ರೀಪ್ರೊಡಕ್ಟಿವ್ ಫೇಸಲ್ಲೇ ಬರುತ್ತೆ ಇದು. ಓಕೆ, ಬ್ರೀಡಿಂಗ್ ಫೇಸಿಗೆ ಬಂದಾಗ ಫಸ್ಟ್ ಪ್ಲಾಂಟ್ಸ್ ಬಗ್ಗೆ ಕಲಿಯೋಣ. ಈ ಆ್ಯನ್ಯುಯಲ್ ಪ್ಲಾಂಟ್ಸ್ ಅಂದರೆ ಏನು ಅಂತ ನಿಮಗೆ ಗೊತ್ತು? ಒಂದು ವರ್ಷದೊಳಗಡೆ ತಮ್ಮ ಲೈಫ್ ಸೈಕಲನ್ನು ಮುಗಿಸುವಂಥ ಪ್ಲಾಂಟ್ಸನ್ನು ಆ್ಯನ್ಯುಯಲ್ ಪ್ಲಾಂಟ್ಸ್ ಅಂತ ನಾವು ಕರಿತೇವೆ ಅಲ್ವಾ. ಸೊ ಒಂದು ಆ್ಯನ್ಯುಯಲ್, ಒಂದು ವರ್ಷ ಅದರೊಳಗಡೆ ಅದರ ಲೈಫ್ ಸೈಕಲೇ ಮುಗ್ದು ಹೋಗುತ್ತೆ. ಅದಾದಮೇಲೆ ಬೈನಿಯಲ್ ಪ್ಲಾಂಟ್ಸ್, ಬೈನಿಯಲ್ ಅಂದರೆ ಕೂಡ ನಮಗೆ ಗೊತ್ತು, 2 ಇಯರ್ಸಲ್ಲಿ ಅವ್ರ ಆ ಗಿಡ ತನ್ನ ಲೈಫ್ ಸೈಕಲನ್ನು ಮುಗಿಸತ್ತೆ. ಲೈಫ್ ಸ್ಪ್ಯಾನೇ 2 ಇಯರ್ಸ್. ಓಕೆನಾ? ಸೊ ಈ ಆ್ಯನ್ಯುಯಲ್ ಪ್ಲಾಂಟ್ಸ್ ಮತ್ತು ಬೈನಿಯಲ್ ಪ್ಲಾಂಟ್ಸಲ್ಲಿ ಆಯಿತಾ, ತುಂಬ ಈಸಿಯಾಗಿ ನಾವು ವೆಜಿಟೇಟಿವ್ ಫೇಸ್ ಯಾವುದು, ರೀಪ್ರೊಡಕ್ಟಿವ್ ಫೇಸ್ ಯಾವುದು, ಸೆನೆಸೆಂಟ್ ಫೇಸ್ ಯಾವುದು ಅಂತ ತುಂಬ ಈಸಿಯಾಗಿ ನಾವು ರೆಕಗ್ನೈಸ್ ಮಾಡಬಹುದು, ಡಿಫ್ರೆನ್ಷಿಯೇಟ್ ಮಾಡಬಹುದು. ಬಟ್ ವೆನ್ ಇಟ್ ಕಮ್ಸ್ ಟು ಪೆರಿನಿಯಲ್ ಪ್ಲಾಂಟ್ಸ್, ಪೆರಿನಿಯಲ್ ಅಂದರೆ ಗೊತ್ತು, ವಿಚ್ ಸರ್ವೈವ್ಸ್ ಫಾರ್ ಮೆನಿ ಇಯರ್ಸ್ ಅಲ್ವಾ. ಪೆರಿನಿಯಲ್ ಪ್ಲಾಂಟ್ಸ್ ತುಂಬ ವರ್ಷಗಳ ಕಾಲ ಬದುಕುವಂಥ ಗಿಡಗಳು. ಪೆರಿನಿಯಲ್ ಪ್ಲಾಂಟ್ಸ್ ವಿಷಯಕ್ಕೆ ಬಂದರೆ ಮಾತ್ರ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಡಿಫ್ರೆನ್ಷಿಯೇಟ್, ಮಾರ್ಕ್ ಮಾಡೋದು ತುಂಬ ಕಷ್ಟ. ಇಷ್ಟೇ ವೆಜಿಟೇಟಿವ್ ಫೇಸ್, ಇಲ್ಲಿಂದಾನೇ ರೀಪ್ರೊಡಕ್ಟಿವ್ ಫೇಸ್, ರೀಪ್ರೊಡಕ್ಟಿವ್ ಇಲ್ಲಿಗೆ ಮುಗೀತು, ಸೆನೆಸೆಂಟ್ ಫೇಸ್ ಬಂತು ಅಂತ ಈ ಡಿಫ್ರೆನ್ಷಿಯೇಟ್ ಮಾಡೋದಿದೆಯಲ್ಲ ಫೇಸಸ್ನ, ದಟ್ ಇಸ್ ವೆರಿ ಡಿಫಿಕಲ್ಟ್ ಇನ್ ಪೆರಿನಿಯಲ್ ಪ್ಲಾಂಟ್ಸ್. ಯಾಕೆ ಅಂತ ಹೇಳಿದ್ರೆ, ಐ ಟೋಲ್ಡ್ ಯು ರೀಪ್ರೊಡಕ್ಟಿವ್ ಫೇಸ್ಗೆ ಬಂತು ಪ್ಲಾಂಟ್ಸ್ ಅಂತ ನಾವು ಯಾವಾಗ ಹೇಳ್ತೇವೆ? ಒನ್ಸ್ ಇಟ್ ಸ್ಟಾರ್ಟ್ಸ್ ಶೋಯಿಂಗ್ ಫ್ಲವರಿಂಗ್ ಅಲ್ವಾ, ಫ್ಲವರ್ಸ್ ಅನ್ನು ಬಿಡಲಿಕ್ಕೆ ಶುರು ಮಾಡಿದಾಗ ನಾವು ಹೇಳ್ತೇವೆ ಏನು, ರೀಪ್ರೊಡಕ್ಟಿವ್ ಫೇಸ್ಗೆ ಬಂತು ಪ್ಲಾಂಟ್ಸ್ ಅಂತ. ಬಟ್ ಈ ಪೆರಿನಿಯಲ್ ಪ್ಲಾಂಟ್ಸಲ್ಲಿ ಏನಾಗುತ್ತೆ ಗೊತ್ತಾ, ಕೆಲವರು ದೇ ಫ್ಲವರ್ ಥ್ರೂಔಟ್ ದ ಇಯರ್, ಇಡೀ ವರ್ಷ ಥ್ರೂಔಟ್ ದ ಇಯರ್ ಫ್ಲವರಿಂಗನ್ನು ತೋರಿಸ್ತಾನೇ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ನಮಗೆ ಹೈಬಿಸ್ಕಸ್ ಗೊತ್ತಿದೆ, ದಾಸವಾಳ ಹೂ ಗೊತ್ತಿದೆ ಅಲ್ವಾ, ಇಡೀ ವರ್ಷ ಫ್ಲವರಿಂಗನ್ನು ತೋರಿಸುವಂಥ ಗಿಡ. ಸೊ ಕೆಲವು ಪೆರಿನಿಯಲ್ ಪ್ಲಾಂಟ್ಸ್ ದೇ ಫ್ಲವರ್ ಥ್ರೂಔಟ್ ದ ಇಯರ್, ಇನ್ ಕೆಲವುದು ದೇ ಫ್ಲವರ್ ಸೀಸನಲಿ. ಓಕೆ, ಸೊ ಸೀಸನಲ್ ಆಗಿರುತ್ತೆ ಇಲ್ಲಿ ಫ್ಲವರಿಂಗ್. ಫಾರ್ ಎಕ್ಸಾಂಪಲ್, ನಮಗೆ ಮೇ ಫ್ಲವರೇ ಗೊತ್ತಿದೆ, ಹೌದು ತಾನೆ, ಇಡೀ ವರ್ಷದಲ್ಲಿ ಏಪ್ರಿಲ್ ಮೇ ಟೈಮಲ್ಲಿ ಮಾತ್ರ ಫ್ಲವರಿಂಗನ್ನು ತೋರಿಸುವಂಥ ಗಿಡ ಅದು, ಸೀಸನಲ್, ಹೌದು ಅಲ್ವಾ. ಇನ್ನು
ಒಂದು ಗ್ರೂಪ್ ಆಫ್ ಪ್ಲಾಂಟ್ಸ್ ಇದೆ ವಿಚ್ ಶೋಸ್ ಅನ್ಯೂಶುವಲ್ ಫ್ಲವರಿಂಗ್. ಓಕೆ, ಸೊ ಅನ್ಯೂಶುವಲ್ ಫ್ಲವರಿಂಗ್. ಫೈನ್, ಸೊ ಅನ್ಯೂಶುವಲ್ ಫ್ಲವರಿಂಗನ್ನು ತೋರಿಸೋವಂಥ ಎರಡು ಗಿಡಗಳನ್ನು ನಮ್ಮ ಎನ್ ಸಿ ಆರ್ ಟಿ ಬುಕ್ಕಲ್ಲಿ ಅವರು ಇಂಡಿಕೇಟ್ ಕೊಟ್ಟಿದ್ದಾರೆ ಅದರ ಡೀಟೇಲ್. ಸೊ ವಿ ಹ್ಯಾವ್ ಟು ಸ್ಟಡಿ ಅವರ್ ರಿಮೆಂಬರ್ ಓನ್ಲಿ ದೋಸ್ ಟು ಎಕ್ಸಾಂಪಲ್ಸ್. ಓಕೆ, ಸೊ ಅನ್ಯೂಶುವಲ್ ಫ್ಲವರಿಂಗ್ ಪ್ಲ್ಯಾಂಟ್ಸಿಗೆ ಎರಡು ಎಕ್ಸಾಂಪಲ್ ಇದೆ. ಒನ್ ಇಸ್ ಬ್ಯಾಂಬೂ ಪ್ಲ್ಯಾಂಟ್. ಸೊ ಬ್ಯಾಂಬೂ ಬಗ್ಗೆ ಎಲ್ಲರೂ ಕೇಳಿದ್ದೀರಾ. ಬ್ಯಾಂಬೂ ಪ್ಲ್ಯಾಂಟ್ ಇಸ್ ಫೆಮಿಲಿಯರ್ ಫಾರ್ ಎವ್ರಿಬಡಿ. ವಿ ನೋ ದ್ಯಾಟ್ ದ ಲೈಫ್ ಸ್ಪ್ಯಾನ್ ಆಫ್ ಬ್ಯಾಂಬೂ ಈಸ್ ಫಾರ್ ಅಬೌಟ್ 50 to 100 ಇಯರ್ಸ್. ಓಕೆ, ಬ್ಯಾಂಬೂ ಲಿವ್ಸ್ ಫಾರ್ ಅಬೌಟ್ 50 to 100 ಇಯರ್ಸ್ ಬದುಕತ್ತೆ ಈ ಬ್ಯಾಂಬೂ ಪ್ಲ್ಯಾಂಟ್ಸ್. ಆದರೆ ವಿ ಹ್ಯಾವ್ ಟು ನೋ ದ್ಯಾಟ್ ಬ್ಯಾಂಬೂ ಶೋಸ್ ಫ್ಲವರಿಂಗ್ ಓನ್ಲಿ ಒನ್ಸ್ ಇನ್ ಇಟ್ಸ್ ಲೈಫ್ ಟೈಮ್. ಅಂದರೆ ಇಡೀ ಬದುಕಲ್ಲಿ 50 to 100 ಇಯರ್ಸ್, ಅದೆಷ್ಟು ವರ್ಷ ಬದುಕತ್ತಲ್ವ, ಆ ಇಡೀ ಲೈಫ್ ಟೈಮಲ್ಲಿ ಬ್ಯಾಂಬೂ ಫ್ಲವರಿಂಗ್ನ ಒಂದೇ ಒಂದ್ಸರ್ತಿ ತೋರಿಸತ್ತೆ. ಸೊ ಇಟ್ ಫ್ಲವರ್ಸ್ ಓನ್ಲಿ ಒನ್ಸ್ ಇನ್ ಇಟ್ಸ್ ಲೈಫ್ ಟೈಮ್. ಸೊ ಅದು ಯಾವಾಗಲೂ ಲಾಸ್ಟ್ ಇಯರ್ ಆಫ್ ಇಟ್ಸ್ ಲೈಫ್ ಸೈಕಲ್ ಆಗಿರತ್ತೆ. ಯೂಶ್ವಲಿ ಲಾಸ್ಟ್ ಕೊನೇ ವರ್ಷದಲ್ಲಿ ಫ್ಲವರ್ಸನ್ನು ಪ್ರೊಡ್ಯೂಸ್ ಮಾಡಿ, ಲಾರ್ಜ್ ನಂಬರ್ ಆಫ್ ಫ್ರೂಟ್ಸನ್ನು ಪ್ರೊಡ್ಯೂಸ್ ಮಾಡಿ ಆಮೇಲೆ ಅದು ಸತ್ತು ಹೋಗತ್ತೆ. ಓಕೆ, ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಅನ್ಯೂಶುವಲ್ ಫ್ಲವರಿಂಗ್ ಪ್ಲ್ಯಾಂಟ್ ಬ್ಯಾಂಬೂ, ವಿಚ್ ಲಿವ್ಸ್ ಫಾರ್ ಅಬೌಟ್ 50 to 100 ಇಯರ್ಸ್. ಓಕೆ, ಇಟ್ ಫ್ಲವರ್ಸ್ ಓನ್ಲಿ ಒನ್ಸ್ ಇನ್ ಇಟ್ಸ್ ಲೈಫ್ ಟೈಮ್. ಲಾಸ್ಟ್ ಇಯರಲ್ಲಿ ಇಟ್ ಪ್ರೊಡ್ಯೂಸಸ್ ಲಾರ್ಜ್ ನಂಬರ್ ಆಫ್ ಫ್ಲವರ್ಸ್ ಫ್ರೂಟ್ಸ್ ಆ್ಯಂಡ್ ದೆನ್ ಇಟ್ ಡೈಸ್. The second example for unusual flowering is the plant called as Strobilanthus kuntiana. Okay, second plant is Strobilanthus kuntiana. ಈ ಗಿಡವನ್ನ ಜನರಲ್ ಆಗಿ ನೀಲಕುರಂಜಿ ಅಂತಾನು ಕರೀತಾರೆ. ನೀಲಕುರಂಜಿ ಅಂತಲೂ ಕರೀತಾರೆ ದ ಪ್ಲ್ಯಾಂಟ್ ಸ್ಟ್ರೊಬೈಲ್ಯಾಂಥಸ್ ಕುಂತಿಯಾನ. ಯು ಹ್ಯಾವ್ ಟು ರೈಟ್ ದ ಸ್ಪೆಲ್ಲಿಂಗ್, ಯು ಹ್ಯಾವ್ ಟು ಲರ್ನ್ ದ ಸ್ಪೆಲ್ಲಿಂಗ್ ಆಫ್ ದಿಸ್. ಓಕೆ, ಸ್ಟ್ರೊಬೈಲ್ಯಾಂಥಸ್ ಕುಂತಿಯಾನ. ದಿಸ್ ಕ್ವೆಶ್ಚನ್ ಹ್ಯಾಸ್ ಬಿನ್ ಆಸ್ಕ್ಡ್ ಇನ್ ಮೆನಿ ಪೇಪರ್ಸ್. ಗಿವ್ ಆನ್ ಎಕ್ಸಾಂಪಲ್ ಫಾರ್ ಅನ್ಯೂಶುವಲ್ ಫ್ಲವರಿಂಗ್ ಪ್ಲ್ಯಾಂಟ್ ಅಂತ. ಬ್ಯಾಂಬೂ ಆರ್ ಸ್ಟ್ರೊಬೈಲ್ಯಾಂಥಸ್, ಎರಡರಲ್ಲಿ ಯಾವುದಾದ್ರೂ ಒಂದು ಬರಿಬೇಕು ಈ ಥರ ಕೇಳಿದಾಗ. ಸ್ಟ್ರೊಬೈಲ್ಯಾಂಥಸ್ ಕುಂತಿಯಾನ ಅಥವಾ ನೀಲಕುರಂಜಿ, ಮೌಂಟನ್ ಡ್ಯೂ ಎಡ್ವರ್ಟೈಸ್ಮೆಂಟ್ ನೋಡಿದರೆ ಪ್ರಾಬಬ್ಲಿ ನಿಮಗೆ ನೆನಪಿರತ್ತೆ. ಸೊ ಒಂದು ಮೌಂಟನ್ನಲ್ಲಿ ಬ್ಲೂ ಫ್ಲವರ್ಸನ್ನು ತೋರಿಸಿರುವಂಥ ಆ್ಯಡ್ ಅದು ನೀಲಕುರಂಜಿ. ಓಕೆ, ಇದು ಯಾವಾಗ ಫ್ಲವರಿಂಗ್ ತೋರಿಸತ್ತೆ ಅಂದರೆ ದಿಸ್ ಫ್ಲವರ್ಸ್ ಒನ್ಸ್ ಇನ್ 12 ಇಯರ್ಸ್. ಓಕೆ, 12 ವರ್ಷಕ್ಕೆ ಒಂದ್ಸರ್ತಿ ಮಾತ್ರ ಫ್ಲವರಿಂಗನ್ನು ತೋರಿಸತ್ತೆ. ಒನ್ಸ್ ಇನ್ 12 ಇಯರ್ಸ್ ಫ್ಲವರಿಂಗನ್ನು ತೋರಿಸುವಂಥ ಪ್ಲ್ಯಾಂಟ್ ಸ್ಟ್ರೊಬೈಲ್ಯಾಂಥಸ್ ಕುಂತಿಯಾನ. ಸೊ ಬ್ಲೂ ಬ್ಲೂ ಕಲರ್ ಫ್ಲವರ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ರೀಸೆಂಟ್ ಆಗಿ ಅಂದರೆ 2006 ಅಕ್ಟೋಬರ್ 2006ಅಲ್ಲಿ ಪ್ರೊಡ್ಯೂಸ್ ಮಾಡಿತ್ತು ಲಾರ್ಜ್ ನಂಬರ್ ಆಫ್ ಫ್ಲವರ್ಸನ್ನು. ಅದಾದಮೇಲೆ ರೀಸೆಂಟಾಗಿ ಅಕ್ಟೋಬರ್ 2018ಅಲ್ಲಿ ಕೂಡ ಪ್ರೊಡ್ಯೂಸ್ ಮಾಡಿದೆ. ಸೊ ಬ್ಲೂ ಕಲರ್ ಫ್ಲವರ್ಸ್, ಇಟ್ ಮೇಕ್ಸ್ ದ ಹಿಲ್ಲಿ ಏರಿಯಾಸ್ ಆಫ್ ಕರ್ನಾಟಕ, ಕೇರಳ ಆ್ಯಂಡ್ ತಮಿಳ್ನಾಡು ವೆರಿ ಬ್ಯೂಟಿಫುಲ್ ಆ್ಯಂಡ್ ಅಟ್ರ್ಯಾಕ್ಟ್ಸ್ ಲಾರ್ಜ್ ನಂಬರ್ ಆಫ್ ಟೂರಿಸ್ಟ್ ಆಲ್ಸೋ. ಓಕೆನಾ, ಸೊ ಇಲ್ಲಿ ಕೂಡ ಕ್ವೆಶ್ಚನ್ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಬರೀ ಅನ್ಯೂಶುವಲ್ ಫ್ಲವರಿಂಗ್ಗೆ ಎಕ್ಸಾಂಪಲ್ ಕೊಡಿ ಅಂತ ಕೇಳಿದ್ರೆ ಬ್ಯಾಂಬೂ ಅಥವಾ ಸ್ಟ್ರೊಬೈಲ್ಯಾಂಥಸ್ ಯಾವ್ದು ಬೇಕಾದ್ರೂ ಬರೀಬೋದು. ಆದರೆ ನೇಮ್ ದ ಪ್ಲ್ಯಾಂಟ್ ದಟ್ ಫ್ಲವರ್ಸ್ ಒನ್ಸ್ ಇನ್ 12 ಇಯರ್ಸ್ ಅಂತಲೇ ಕೇಳಿದ್ರೆ ಯು ಹ್ಯಾವ್ ಟು ರೈಟ್ ಸ್ಟ್ರೊಬೈಲ್ಯಾಂಥಸ್ ಕುಂತಿಯಾನ. ಓಕೆ, ವಿಚ್ ಆಸ್ ಜನರಲಿ ನೋನ್ ಆಸ್ ನೀಲಕುರಂಜಿ, ವಿಚ್ ಫ್ಲವರ್ಸ್ ಓನ್ಲಿ ಒನ್ಸ್ ಇನ್ 12 ಇಯರ್ಸ್. ಫೈನ್, ಸೊ ದಿಸ್ ಇಸ್ ಅಬೌಟ್ ದ ಪ್ಲ್ಯಾಂಟ್. ಆಯ್ತಾ, ಪ್ಲ್ಯಾಂಟಲ್ಲಿ ಬ್ರೀಡಿಂಗ್ ಫೇಸ್, ಐ ಟೋಲ್ಡ್ ಯು ಬ್ರೀಡಿಂಗ್ ಫೇಸ್ ಹೇಗೆ ಗೊತ್ತಾಗತ್ತೆ, ಫ್ಲವರಿಂಗ್ನ ತೋರಿಸತ್ತೆ. ಬಟ್ ಆ್ಯನಿಯಲ್ ಬೈನಿಯಲಲ್ಲಿ ತುಂಬ ಈಸಿಯಾಗಿ ನಾವು ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಆದರೆ ಪೆರಿನಿಯಲ್ಗೆ ಬಂದಾಗ ಮಾತ್ರ ಏನಾಗತ್ತೆ, ಪೆರಿನಿಯಲ್ಗೆ ಬಂದಾಗ ಮಾತ್ರ, ಓಕೆ, ಪೆರಿನಿಯಲ್ಗೆ ಬಂದಾಗ ಮಾತ್ರ ಕೆಲವ್ದು ಫ್ಲವರ್ಸ್ ಥ್ರೂ ಔಟ್ ದ ಇಯರ್ ತೋರಿಸತ್ತೆ, ಕೆಲವರು ಸೀಸನಲ್ ಆಗಿ ತೋರಿಸ್ತಾರೆ, ಇನ್ನು ಕೆಲವರು ಅನ್ಯೂಶುವಲ್ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಕೂಡ ಇದೆ. ಓಕೆ, ಲೆಟ್ ಅಸ್ ಸಿ ಬ್ರೀಡಿಂಗ್ ಫೇಸ್ ಇನ್ ಆನಿಮಲ್ಸ್ನ ಬಗ್ಗೆ ನೋಡೋಣ. ಎಸ್, ಆನಿಮಲ್ಸಲ್ಲಿ ಕೂಡ ಈ ಬ್ರೀಡಿಂಗ್ ಫೇಸ್ ಹೇಗಿರುತ್ತೆ ಅಂದರೆ, ಕೆಲವರಲ್ಲಿ ಸೀಸನಲ್ ಆಗಿರುತ್ತೆ, ಕೆಲವರು ದೇಶೋ ಬ್ರೀಡಿಂಗ್ ಥ್ರೂ ಔಟ್ ದ ಇಯರ್. ಓಕೆ,
ಬೀಡಿಂಗ್ ಫೇಸ್ ಇನ್ ಆನಿಮಲ್ಸ್. ಕೆಲವು ಆನಿಮಲ್ಸಲ್ಲಿ ಇಟ್ ವಿಲ್ ಬಿ ಸೀಸನಲ್ ಆ್ಯಂಡ್ ಇನ್ ಕೆಲವು ಆನಿಮಲ್ಸಲ್ಲಿ ಇಟ್ ವಿಲ್ ಬಿ ಥ್ರೂ ಔಟ್ ದ ಇಯರ್ ಅಂತ ನಾವು ಹೇಳ್ತೇವೆ. ಸರಿನಾ? ಈಗ ವೆರಿ ಇಂಪಾರ್ಟೆಂಟ್ ಇದು, ಬ್ರೀಡಿಂಗ್ ಫೇಸ್ಗೆ ಬಂದಾಗ ಸಮ್ ಆರ್ಗ್ಯಾನಿಸಮ್ಸ್, ಓಕೆ, ಎಸ್ಪೆಷಲಿ ಯಾವ ಆರ್ಗ್ಯಾನಿಸಮ್ಸ್ ಗೊತ್ತಾ? ಫೀಮೇಲ್ ಪ್ಲಾಸೆಂಟಲ್ ಮ್ಯಾಮಲ್ಸ್ ಅಂತ ಕರೀತೇವೆ. ಓಕೆ, ಫೀಮೇಲ್ಸ್ ಆಫ್ ಪ್ಲಾಸೆಂಟಲ್ ಮ್ಯಾಮಲ್ಸ್. ಪ್ಲಾಸೆಂಟಾ ಅಂತ ಕೇಳಿದ್ದೀರಾ ನೀವು ನಿಮ್ಮ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ. ಸೊ ಪ್ಲಾಸೆಂಟಾ ಇರುವಂಥ ಮ್ಯಾಮಲ್ಸಿನ ಫೀಮೇಲ್ಸಲ್ಲಿ ಮಾತ್ರ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಫೀಮೇಲ್ಸ್ ಆಫ್ ಪ್ಲಾಸೆಂಟಲ್ ಮ್ಯಾಮಲ್ ಏನು ಮಾಡ್ತಾರೆ? ದೇ ಶೋ ಸೈಕ್ಲಿಕಲ್ ಚೇಂಜಸ್ ಇನ್ ಆಕ್ಟಿವಿಟಿ ಆಫ್ ovaries and accessory ducts and hormones. Okay, na, this is very important. So females, animals ke bandaga, females of placental mammals, females of placental mammals matra, females matra placental mammals, remember, females of placental mammals en madutte, they show cyclical changes. Yavudralli cyclical changes na torsta hogutte? In the activity of ovaries matte accessory ducts and hormones. Aita ee changes na navu non ಪ್ರೈಮೇಟ್ಸ್ ಅಲ್ಲಿ ನೋಡಬಹುದು. ಓಕೆ, ನಾನ್ ಪ್ರೈಮೇಟ್ಸ್ ಅಲ್ಲಿ ದ ಸೈಕ್ಲಿಕಲ್ ಚೇಂಜಸ್ ಆಗತ್ತಲ್ವಾ? ಫಿಮೇಲ್ ಅಲ್ಲಿ ಅಂತ ಬರಿಬೇಕು, ಇನ್ ದಿಯರ್ ರೀಪ್ರೊಡಕ್ಟಿವ್ ಫೇಸ್ ಅಂತ ಬರಿಬೇಕು. ಇದೆರಡು ಇದ್ರೆ ಮಾತ್ರ ನಿಮಗೆ ಮಾರ್ಕ್ಸ್, ಒನ್ ಮಾರ್ಕ್ಸ್ ಸಿಗತ್ತೆ ಇದಕ್ಕೆ. ಓಕೆ, ಸೊ ನಾನ್ ಪ್ರೈಮೇಟ್ಸ್ ಅಲ್ಲಿ ದ ಸೈಕ್ಲಿಕಲ್ ಚೇಂಜಸ್ ದಟ್ ಇಸ್ ಸೀನ್ ಇನ್ ಫಿಮೇಲ್, ಓಕೆ, ಡ್ಯೂರಿಂಗ್ ದಿಯರ್, ಯಾವಾಗ? ಇಡೀ ಜೀವನದಲ್ಲಲ್ಲ, ಡ್ಯೂರಿಂಗ್ ದಿಯರ್ ರೀಪ್ರೊಡಕ್ಟಿವ್ ಫೇಸ್. ಓಕೆ, ಇದನ್ನು ನಾವು ಈಸ್ಟ್ರಸ್ ಸೈಕಲ್ ಅಂತ ಕರಿತೇವೆ. ದಿಸ್ ಇಸ್ ಆಲ್ಸೋ ಅ ಕ್ವೆಶನ್ ದಟ್ ಅಸ್ ರೆಗ್ಯುಲರ್ಲಿ ಆಸ್ ಇನ್ ಎಕ್ಸಾಮ್, ವಾಟ್ ಇಸ್ ಈಸ್ಟ್ರಸ್ ಸೈಕಲ್ ಅಂತ ಯೂಶ್ವಲಿ ಕೇಳ್ತಿರ್ತಾರೆ. ಸೊ ಯು ಹ್ಯಾವ್ ಟು ರೈಟ್ ದಿಸ್. ಸೊ ನಾನ್ ಪ್ರೈಮೇಟ್ಸ್ ಅಲ್ಲಿ, ಓಕೆ, ನಾನ್ ಪ್ರೈಮೇಟ್ಸ್ ಅಲ್ಲಿ ದ ಸೈಕ್ಲಿಕಲ್ ಚೇಂಜಸ್ that is seen in female, okay, during their reproductive phase, adana estrus cycle. Cyclical changes gottide nimge, yenagutte activity of ovaries accessory ducts matte hormones alli aguvanta cyclical changes yavaga reproductive phase alli yaralli non primates alli adanna yenanta karitare estrus cycle anta karitare. Non primates andre yaru? ಒಂದು ಎಕ್ಸಾಂಪಲ್ ಕೊಡಿ ಅಂತ ಕೇಳಿದ್ರೆ, ಎಕ್ಸಾಂಪಲ್ ಫಾರ್ ದಿಸ್ ಇಸ್ ಕೌ ಬರಿಬೋದು, ಯು ಕ್ಯಾನ್ ರೈಟ್ ಶೀಪ್ ಬರಿಬೋದು, ರ್ಯಾಟ್ ಬರಿಬೋದು, ಡಿಯರ್ ಬರಿಬೋದು, ಟೈಗರ್ ಬರಿಬೋದು. ಆಲ್ ದೀಸ್ ಆರ್ ನಾನ್ ಪ್ರೈಮೇಟ್ಸ್. ಓಕೆ, ಕೌ, ಶೀಪ್, ರ್ಯಾಟ್, ಡಿಯರ್, ಟೈಗರ್, ನಾನ್ ಪ್ರೈಮೇಟ್ಸ್, ಫೀಮೇಲ್ಸ್ ರಿಪ್ರೊಡಕ್ಟಿವ್ ಫೇಸಲ್ಲಿ ಆಗುವ ಸೈಕ್ಲಿಕಲ್ ಚೇಂಜಸ್ ಅದನ್ನ ಈಸ್ಟ್ರಸ್ ಸೈಕಲ್ ಅಂತ ನಾವು ಕರಿತೇವೆ. ಓಕೆ, ನಾವು ಪ್ರೈಮೇಟ್ಸ್ ಅಲ್ಲಿ ಕೂಡ ಸೈಕ್ಲಿಕಲ್ ಚೇಂಜಸ್ ಆಗತ್ತೆ. ಯಾವಾಗ? ಅದರ ರೀಪ್ರೊಡಕ್ಟಿವ್ ಫೇಸ್ ಅಲ್ಲಿ. ಓಕೆ, ದ ಸೈಕ್ಲಿಕಲ್ ಚೇಂಜಸ್ ಇನ್ ದ ಆಕ್ಟಿವಿಟೀಸ್ ಆಫ್ ಓವರೀಸ್ ಆಕ್ಸೆಸರಿ ಡಕ್ಟ್ಸ್ ಹಾರ್ಮೋನ್ಸ್. ಯಾವಾಗ? ಡ್ಯೂರಿಂಗ್ ದಿಯರ್ ರೀಪ್ರೊಡಕ್ಟಿವ್ ಫೇಸಸ್. ಅದನ್ನ ಏನಂತ ಕರಿತೇವೆ? ಅದನ್ನ ನಾವು menstrual cycle ಅಂತ ಕರಿತೇವೆ. ಓಕೆ, ವಿ ಕಾಲ್ ಇಟ್ ಆಸ್ ಮೆನ್ಸ್ಟ್ರುವಲ್ ಸೈಕಲ್. ವಿ ಆರ್ ವೆರಿ ಫೆಮಿಲಿಯರ್ ವಿತ್ ದ ಮೆನ್ಸ್ಟ್ರುವಲ್ ಸೈಕಲ್, ಹೌದು ತಾನೆ? ಸೊ ಇಟ್ ಇಸ್ ಅ 28 ಡೇಸ್ ಸೈಕಲ್ ವಿಚ್ ವಿ ವಿಲ್ ಲರ್ನ್ ಇನ್ ಡೀಟೇಲ್ ಇನ್ ಆರ್ ಕಮಿಂಗ್ ಚಾಪ್ಟರ್ಸ್. ಓಕೆ, ಸೊ ಪ್ರೈಮೇಟ್ಸ್ ಇನ್ ಫೀಮೇಲ್ಸ್ ಅಲ್ಲಿ ಆಗುವಂಥ ಸೈಕ್ಲಿಕಲ್ ಚೇಂಜಸ್ ಯಾವಾಗ? ಡ್ಯೂರಿಂಗ್ ದಿಯರ್ ರೀಪ್ರೊಡಕ್ಟಿವ್ ಫೇಸ್. ಅದನ್ನು ನಾವೇನಂತ ಕರಿತೇವೆ? menstrual cycle anta karitev. The question will always be differentiate between estrus cycle and menstrual cycle. You will have to write the difference and you will also have to mention the example. Non primates gottide namge iga
primates example, monkeys, ape, and then nave best example, human beings. Okay, so primates example, monkeys, ape, and human beings. I hope you got it. This is very important. Okay, differentiate between estrous cycle and menstrual cycle. Fine. Now, animals alli yavaglu animals reproduction alli active agirthara anta neevu kelidre definitely I'll tell yenagutte gotta animals alli kuda some organisms animals okay which live in nature natural agi iruvantadu natural jagagalalli matte wild alli okay iruvanta animals yenagutte they show this cyclical changes only yavaga in favorable seasons alli matra okay favorable season alli matra ee cyclical changes ana torustar sarina inthavarana enanta kariteve naavu intha organisms animals na seasonal breeders anta kariteve I hope you got it some of the animals which live in which live naturally athwa which live wild conditions alli iruvanta animals en irutala avaru en maartare avaru ee cyclical changes anna okay cyclical changes na favorable season alli maatra torustare andre estrous cycle na favorable season alli maatra torustare antaha animals en anta kariteve anta animals na seasonal breeders anta kariteve remember ee seasonal breeders nalli female bartarala ಅವರು ಈಸ್ಟ್ರಸ್ ಸೈಕಲ್ ಇಲ್ಲ ಅಂದರೆ ದೆ ನೆವರ್ ರಿಸೀವ್ ಮೇಲ್ ಓಕೆ ಈಸ್ಟ್ರಸ್ ಸೈಕಲಲ್ಲಿ ಮಾತ್ರ ಅವರು ಮೇಲ್ಸನ್ನು ರಿಸೀವ್ ಮಾಡ್ತಾರೆ ಬೇರೆ ಟೈಮಲ್ಲಿ ಮೇಲ್ಸಿಂದ ಸ್ಪರ್ಮ್ಸನ್ನು ರಿಸೀವ್ ಮಾಡೋದಿಲ್ಲ ಫೈನ್ ಸೊ ಸೀಸನಲ್ ಬ್ರೀಡರ್ಸ್ ಅಂತ ನಾವು ಇವರನ್ನು ಕರೀತೇವೆ ಆರ್ಗ್ಯಾನಿಸಮ್ಸ್ ವಿಚ್ ಶೋ ಬ್ರೀಡಿಂಗ್ ಓನ್ಲಿ ಇನ್ ಪರ್ಟಿಕ್ಯುಲರ್ ಸೀಸನ್ಸ್ ಓಕೆ ಫೇವರಬಲ್ ಕಂಡೀಷನ್ಸ್ ಸೀಸನ್ಸಲ್ಲಿ ಮಾತ್ರ ಅವರು ಸೈಕ್ಲಿಕಲ್ ಚೇಂಜಸ್ಸನ್ನು ತೋರಿಸ್ತಾರೆ ಆಗ ಮಾತ್ರ ಬ್ರೀಡಿಂಗ್ ತೋರಿಸೋರು ಸೀಸನಲ್ ಬ್ರೀಡರ್ಸ್ ಇನ್ ಕೆಲವು ಆರ್ಗ್ಯಾನಿಸಮ್ಸ್ ಇದಾವಲ್ಲ ಫಾರ್ ಎಕ್ಸಾಂಪಲ್ ಹ್ಯೂಮನ್ ಬೀಯಿಂಗ್ಸ್ ದೇ ಆರ್ ರಿಪ್ರೊಡಕ್ಟಿವ್ಲಿ ಆಕ್ಟಿವ್ ಥ್ರೂ ಔಟ್ ದ ಇಯರ್ ಇಡೀ ವರ್ಷ ಯಾವ ಸೀಸನ್ ಅಂತ ಇಲ್ಲ ಇಡೀ ವರ್ಷ ಹ್ಯೂಮನ್ ಬೀಯಿಂಗ್ಸ್ ಓಕೆ ದೇ ಆರ್ ರಿಪ್ರೊಡಕ್ಟಿವ್ಲಿ ಆಕ್ಟಿವ್ ಇಂಥವ್ರನ್ನ ಏನಂತ ಕರಿತೇವೆ ನಾವು ಇಂಥ ಆನಿಮಲ್ಸ್ ಆರ್ಗ್ಯಾನಿಸಮ್ಸ್ನ ಕಂಟಿನ್ಯೂಸ್ ಬ್ರೀಡರ್ಸ್ ಓಕೆ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇನ್ ಟರ್ಮ್ಸ್ ಆಫ್ ಎಕ್ಸಾಮಿನೇಷನ್ ಇದು ಕೂಡ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಸೀಸನಲ್ ಬ್ರೀಡರ್ಸ್ ಮತ್ತು ಕಂಟಿನ್ಯೂಸ್ ಬ್ರೀಡರ್ಸ್ ಅಂತ ಕೇಳ್ತಾರೆ ಸೀಸನಲ್ ಬ್ರೀಡರ್ಸ್ ಗೊತ್ತಾಯಿತು ನಿಮಗೆ ಸೈಕ್ಲಿಕಲ್ ಚೇಂಜಸ್ ಯಾವಾಗ ಮಾತ್ರ ಆಗುತ್ತೆ ಫೇವರಬಲ್ ಸೀಸನಲ್ಲಿ ಮಾತ್ರ ಸೈಕ್ಲಿಕಲ್ ಚೇಂಜಸ್ ಆಗೋದ್ರಿಂದ ಆ ಫೇವರಬಲ್ ಸೀಸನಲ್ಲಿ ಮಾತ್ರ ಆರ್ಗ್ಯಾನಿಸಮ್ಸ್ ರಿಪ್ರೊಡಕ್ಟಿವ್ಲಿ ಆಕ್ಟಿವ್ ಆಗಿ ಇರುತ್ತೆ ಅವರನ್ನು ಸೀಸನಲ್ ಬ್ರೀಡರ್ಸ್ ಅಂತ ಕರಿತೇವೆ ನೆಕ್ಸ್ಟು ಕಂಟಿನ್ಯೂಸ್ ಬ್ರೀಡರ್ಸ್ ಅಂದರೆ ಆನಿಮಲ್ಸ್ which are reproductively active throughout the year avarana continuous breeders antana karitave okay that is about reproductive phase so vegetative phase aitu reproductive phase aitu sarina next we will see last phase is senescent phase the last phase is ಸೆನೆಸೆಂಟ್ ಫೇಸ್ ಅಂತ ನಾವು ಕರೀತೇವೆ ಓಕೆ ಸೆನೆಸೆಂಟ್ ಫೇಸ್ ಅಂದರೆ ಏನಿದು ಅಟ್ ದ ಎಂಡ್ ಆಫ್ ದ ರಿಪ್ರೊಡಕ್ಟಿವ್ ಫೇಸ್ ಮುಗಿದ ಮೇಲೆ ನೆಕ್ಸ್ಟ್ ಬರುವಂಥ ಫೇಸೇ ಸೆನೆಸೆಂಟ್ ಫೇಸ್ ಓಕೆ ಹೇಗೆ ಗೊತ್ತಾಗುತ್ತೆ ನಮಗೆ ಅಂತ ಹೇಳಿದ್ರೆ ಕನ್ಕಾಮಿಟೆಂಟ್ ಚೇಂಜಸ್ ಟೇಕ್ಸ್ ಪ್ಲೇಸ್ ಇನ್ ಆರ್ ಬಾಡಿ ಓಕೆ ಎಲ್ಲ ಆರ್ಗ್ಯಾನಿಸಮ್ಸ್ನ ಬಾಡಿಯಲ್ಲೂ ಕನ್ಕಾಮಿಟೆಂಟ್ ಬೇರೆ ಬೇರೆ ತರಹದ ಚೇಂಜಸ್ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒನ್ ಸಚ್ ಚೇಂಜಸ್ ಸ್ಲೋಯಿಂಗ್ ಡೌನ್ ಆಫ್ ಮೆಟಬಾಲಿಕ್ ಆಕ್ಟಿವಿಟೀಸ್ ನಮ್ಮ ಬಾಡಿಯಲ್ಲಿ ನಡೆಯುವಂಥ ಎಲ್ಲ ಮೆಟಬಾಲಿಕ್ ಆಕ್ಟಿವಿಟೀಸ್ ಏನಾಗ್ತಾ ಬರುತ್ತೆ ಸ್ಲೋ ಆಗ್ತಾ ಬರ್ತಾ ಇದೆ ಅಂತ ಹೇಳಿದ್ರೆ ಏನಾಯಿತು ವಯಸ್ಸಾಗ್ತಾ ಇದೆ ಅಂತ ಅರ್ಥ ಓಕೆ ಸೊ ಲಾಸ್ಟ್ ಸೆನೆಸೆನ್ಸ್ ದ ಸ್ಟೇಜ್ ದಟ್ ಅಕರ್ಸ್ ಆಫ್ಟರ್ ರೀಪ್ರೊಡಕ್ಟಿವ್ ಫೇಸ್ ದೇರ್ ಆರ್ ಕನ್ಕಾಮಿಟೆಂಟ್ ಚೇಂಜಸ್ ಇನ್ ದ ಬಾಡಿ ಫಾರ್ ಎಕ್ಸಾಂಪಲ್ ವಿ ಸ್ಟಾರ್ಟ್ ಶೋಯಿಂಗ್ ಸ್ಲೋಯಿಂಗ್ ಡೌನ್ ಆಫ್ ಮೆಟಬಾಲಿಕ್ ಆಕ್ಟಿವಿಟೀಸ್ ನಿಧಾನಕ್ಕೆ ಓಲ್ಡ್ ಏಜ್ ಬರುತ್ತೆ ಓಲ್ಡ್ ಏಜ್ ಬಂದ ಮೇಲೆ ಅಲ್ಟಿಮೇಟ್ಲಿ ಏನು ಕಾಣಿಸುತ್ತೆ ಡೆತ್ ಓಕೆ ಓಲ್ಡ್ ಏಜ್ ಅಟೈನ್ ಆದಮೇಲೆ ಡೆಫಿನೆಟ್ಲಿ ನೆಕ್ಸ್ಟ್ ಬರೋದು ಡೆತ್ ಆಗಿರುತ್ತೆ ಈಗ
ಪ್ಲ್ಯಾಂಟ್ಸ್ ಆದರೂ ಆಗಿರಲಿ, ಆನಿಮಲ್ಸ್ ಆದರೂ ಆಗಿರಲಿ, ಆ ಚೇಂಜಸ್ ಇದೆಯಲ್ಲ ವೆಜಿಟೇಟಿವ್ ಫೇಸಿಂದ ನೆಕ್ಸ್ಟು ಅಥವಾ ಜುವಿನೈಲ್ ಫೇಸಿಂದ ರೀಪ್ರೊಡಕ್ಟಿವ್ ಫೇಸಿಗೆ ಟೇನ್ ಆಗೋದು, ರೀಪ್ರೊಡಕ್ಟಿವ್ ಫೇಸಿಂದ ನೆಕ್ಸ್ಟು ಸೆನೆಸೆಂಟ್ ಫೇಸಿಗೆ ಚೇಂಜ್ ಆಗೋದು ಇದೆಯಲ್ಲ, ಈ ಒಂದು ಫೇಸಿಂದ ಇನ್ನೊಂದು ಫೇಸಿಗೆ ಏನು ಟ್ರಾನ್ಸಿಷನ್ ತೋರಿಸ್ಬೇಕಲ್ವ, ಆ ಟ್ರಾನ್ಸಿಷನ್ ತೋರಿಸ್ಲಿಕ್ಕೆ ಹೆಲ್ಪ್ ಮಾಡೋದು ಯಾರು, ಹಾರ್ಮೋನ್ಸ್ ಅನ್ನೋದು ನೆನಪಿರಬೇಕು ನಿಮಗೆ. ಓಕೆ, ಹಾರ್ಮೋನ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಓಕೆ ಡ್ಯೂರಿಂಗ್ ದ ಟ್ರಾನ್ಸಿಷನ್ ಫ್ರಮ್ ವೆಜಿಟೇಟಿವ್ ಆರ್ ಜುವೆನೈಲ್ ಫೇಸ್ ಟು ರೀಪ್ರೊಡಕ್ಟಿವ್ ಫೇಸ್ ಆ್ಯಂಡ್ ಫ್ರಮ್ ರೀಪ್ರೊಡಕ್ಟಿವ್ ಫೇಸ್ ಟು ಸೆನೆಸೆಂಟ್ ಫೇಸ್ ಅಂತ ನೆನಪಿಟ್ಕೊಳ್ಬೇಕು. ದಟ್ ಇಸ್ ಅಬೌಟ್ ದ ಫೇಸಸ್ ಆಫ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ನಾವು ಕರಿತೇವೆ. ಓಕೆ ಸರಿ, ನೆಕ್ಸ್ಟ್ ನೆಕ್ಸ್ಟ್ ವಿ ವಿಲ್ ಮೂವ್ ಆನ್ ವಿತ್ ದ ಇವೆಂಟ್ಸ್ ಆಫ್ ಸೆಕ್ಷುವಲ್ ರೀಪ್ರೊಡಕ್ಷನ್. ಓಕೆ, ಇವೆಂಟ್ಸ್ ಆಫ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಇವೆಂಟ್ಸ್ ಆಫ್ ಸೆಕ್ಷುವಲ್ ರೀಪ್ರೊಡಕ್ಷನ್. ಎಸ್, ವಿ ನೋ ದ್ಯಾಟ್ ಆಫ್ಟರ್ ಮೆಚೋರಿಟಿ, ಮೆಚೋರಿಟಿಯನ್ನು ಅಟೈನ್ ಮಾಡಿದ ಮೇಲೆ ಓಕೆ ಆರ್ಗ್ಯಾನಿಸಮ್ಸ್ ಅದು ಪ್ಲ್ಯಾಂಟ್ಸ್ ಬೇಕಾದರೂ ಆಗಿರಲಿ, ಆ್ಯನಿಮಲ್ಸ್ ಬೇಕಾದರೂ ಆಗಿರಲಿ, ರೀಪ್ರೊಡಕ್ಷನ್ಗೆ ರೆಡಿ ಆಗಿರ್ತವೆ ಅಲ್ವಾ ಆರ್ಗ್ಯಾನಿಸಮ್ಸ್ ಈಗ ರೀಪ್ರೊಡಕ್ಟಿವ್ ಫೇಸ್ ರೀಚ್ ಆದಮೇಲೆ. ಎಸ್, ಈ ಎಲ್ಲ ರೀಪ್ರೊಡಕ್ಷನ್ ಸೆಕ್ಷುವಲ್ ರೀಪ್ರೊಡಕ್ಷನ್ ತೋರಿಸುವಂಥ ಎಲ್ಲ ಆರ್ಗ್ಯಾನಿಸಮ್ಸ್ ಇದೆಯಲ್ಲ ಅವ್ರು ಎಲ್ಲರೂ ಕೂಡ ಸಿಮಿಲರ್ ಇವೆಂಟ್ಸ್ ಮತ್ತು ಪ್ರಾಸೆಸಸ್ನ ತೋರಿಸ್ತಾರೆ. ಓಕೆ, ಆ ರೀಪ್ರೊಡಕ್ಷನ್ನಲ್ಲಿ ಇನ್ವಾಲ್ವ್ ಆಗುವಂಥ ಸ್ಟ್ರಕ್ಚರ್ಸ್ ಬೇರೆ ಬೇರೆಯೇ, ಪ್ಲ್ಯಾಂಟ್ಸಲ್ಲೇ ಬೇರೆ ಥರ ಅಥವಾ ಅಮಾಂಗ್ ಆ್ಯನಿಮಲ್ಸ್ ಕೂಡ ಬೇರೆ ಬೇರೆ ಆ್ಯನಿಮಲ್ಸಿಂದು ಬೇರೆ ಬೇರೆ ಥರದ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಇರುತ್ತೆ. ಆದರೂ ಆ ಫಂಡಮೆಂಟಲ್ ಇವೆಂಟ್ಸ್ ಮತ್ತು ಪ್ರಾಸೆಸಸ್ ಏನಿದೆಯಲ್ಲ ದ್ಯಾಟ್ ಅಪಿಯರ್ಸ್ ಟು ಬಿ ಸಿಮಿಲರ್ ಇನ್ ಆಲ್ ದ ಸೆಕ್ಷುವಲಿ ರೀಪ್ರೊಡ್ಯೂಸಿಂಗ್ ಆರ್ಗ್ಯಾನಿಸಮ್ಸ್. ಓಕೆ, ಸೊ ಮೇನಾಗಿ ಏನಾಗುತ್ತೆ ಸೆಕ್ಷುವಲಿ ರೀಪ್ರೊಡ್ಯೂಸಿಂಗ್ ಆರ್ಗ್ಯಾನಿಸಮ್ಸಲ್ಲಿ ಅಂದರೆ ಫಸ್ಟ್ ಥಿಂಗ್ ಆಗೋದು ಫಾರ್ಮೇಷನ್ ಆಫ್ ಗ್ಯಾಮೆಟ್ಸ್ ಆದಮೇಲೆ ದರ್ ಇಸ್ ಫ್ಯೂಷನ್ ಆಫ್ ಗ್ಯಾಮೆಟ್ಸ್ ಆಗುತ್ತೆ ತಾನೆ, ಫ್ಯೂಷನ್ ಆಫ್ ಗ್ಯಾಮೆಟ್ಸ್ ಆಗುತ್ತೆ ಅಲ್ವಾ, ಫಾರ್ಮೇಷನ್ ಆದಮೇಲೆ ಫ್ಯೂಷನ್ ಆಫ್ ಗ್ಯಾಮೆಟ್ಸ್, ಇದನ್ನೇ ನಾವು ಏನಂತ ಕರಿತೇವೆ, ಇದನ್ನೇ ನಾವು ಫರ್ಟಿಲೈಸೇಷನ್ ಅಂತ ಕರಿತೇವೆ. ಇದಾದಮೇಲೆ ಏನಾಗಬೇಕು, ಇದಾದಮೇಲೆ ಝೈಗಾಟ್ ಫಾರ್ಮೇಷನ್ ಆಗಬೇಕು. ಝೈಗಾಟ್ ಫಾರ್ಮೇಷನ್ ಆದಮೇಲೆ ಏನಾಗಬೇಕು, ಝೈಗಾಟ್ ಫಾರ್ಮೇಷನ್ ಆದಮೇಲೆ ಎಂಬ್ರಿಯೋ ಜೆನಸಸ್ ಅಂದರೆ ಫಾರ್ಮೇಷನ್ ಆಫ್ ಎಂಬ್ರಿಯೋ. ಸೊ ಈ ಸ್ಟೆಪ್ಸ್ ಇದೆಯಲ್ಲ ಇದನ್ನೇ ನಾನು ಹೇಳಿದ್ದು, ದ ಪ್ರಾಸೆಸಸ್ ಆ್ಯಂಡ್ ಇವೆಂಟ್ಸ್, ಇದು ಎಲ್ಲ ಸೆಕ್ಷುವಲ್ ರೀಪ್ರೊಡಕ್ಷನ್ ತೋರಿಸುವಂಥ ಆರ್ಗ್ಯಾನಿಸಮ್ಸಲ್ಲೂ ಸಿಮಿಲರ್ ಆಗಿ ಇರುತ್ತೆ ಪ್ರಾಸೆಸಸ್ ಇವೆಂಟ್ಸ್ ಮಾತ್ರ. ಓಕೆ, ಸೊ ಫ್ಯೂಷನ್ ಆಫ್ ಗ್ಯಾಮೆಟ್ಸ್ ಫರ್ಟಿಲೈಸೇಷನ್ ಆಗಬೇಕು, ಝೈಗಾಟ್ ಫಾರ್ಮೇಷನ್, ಅದಾದಮೇಲೆ ಎಂಬ್ರಿಯೋ ಜೆನಸಸ್. ಈ ಎಲ್ಲ ಇವೆಂಟ್ಸ್ ಇದೆಯಲ್ಲ ಆಫ್ ಸೆಕ್ಷುವಲ್ ರೀಪ್ರೊಡಕ್ಷನ್, ಇದನ್ನು ನಾವು ಹಾಂ ಏನಾಗಿ ಮಾಡ್ತೇವೆ ಅಂದರೆ ಮೂರು ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡ್ತೇವೆ. ಓಕೆ, ಇವೆಂಟ್ಸ್ನ ಮೂರು ಗ್ರೂಪಾಗಿ ಕ್ಲಾಸಿಫೈ ಮಾಡ್ತಾ ಹೋಗ್ತೇವೆ. ಫಸ್ಟ್ ಒನ್ ಇಸ್ ಪ್ರೀ ಫರ್ಟಿಲೈಸೇಷನ್. ಓಕೆ, ಇವೆಂಟ್ಸ್ ದಟ್ ಅಕರ್ ಬಿಫೋರ್ ಅಲ್ವಾ, ಇದು ಪ್ರೀ ಫರ್ಟಿಲೈಸೇಷನ್. ಪ್ರೀ ಫರ್ಟಿಲೈಸೇಷನ್ ಆಗೋದಕ್ಕಿಂತ ಮೊದಲು ಆಗುವಂಥ ಇವೆಂಟ್ಸ್ ಎಲ್ಲ ಇಲ್ಲಿ ಬರುತ್ತೆ, ಪ್ರೀ ಫರ್ಟಿಲೈಸೇಷನ್. ಆಮೇಲೆ ದರಸ್ ಫರ್ಟಿಲೈಸೇಷನ್, ಇದಾದ್ಮೇಲೆ ದರಸ್ ಪೋಸ್ಟ್ ಫರ್ಟಿಲೈಸೇಷನ್. ಓಕೆ, ದ ಎಂಟೈರ್ ಇವೆಂಟ್ಸ್ ದಟ್ ಟೇಕ್ಸ್ ಪ್ಲೇಸ್ ಇನ್ ಸೆಕ್ಷುವಲ್ ರೀಪ್ರೊಡಕ್ಷನ್, ಅದನ್ನು ನಾವು ಈ ಥರ ಕ್ಲಾಸಿಫೈ ಮಾಡ್ಕೊ ಡಿವೈಡ್ ಅಥವಾ ಗ್ರೂಪ್ ಮಾಡ್ಕೊಂಡಿದ್ದೇವೆ. ಫಸ್ಟ್ ಪ್ರೊಸೆಸಸ್ ಪೋಸ್ಟ್ ಪ್ರೀ ಫರ್ಟಿಲೈಸೇಷನ್. ಸೊ ಪ್ರೀ ಫರ್ಟಿಲೈಸೇಷನಲ್ಲಿ ಇವೆಂಟ್ಸ್ ಮುಗಿದ್ಮೇಲೆ ಫರ್ಟಿಲೈಸೇಷನ್, ಫರ್ಟಿಲೈಸೇಷನ್ ಆದಮೇಲೆ ವಿಲ್ ಸ್ಟಡಿ ಅಬೌಟ್ ದ ಇವೆಂಟ್ಸ್ ದಟ್ ಟೇಕ್ ಪ್ಲೇಸ್ ಇನ್ ಪೋಸ್ಟ್ ಫರ್ಟಿಲೈಸೇಷನ್. ಓಕೆ, ಸೊ ಟುಡೇಸ್ ಕ್ಲಾಸ್ ವಿಲ್ ಸ್ಟಡಿ ಅಬೌಟ್ ಪ್ರೀ ಫರ್ಟಿಲೈಸೇಷನ್ ಇವೆಂಟ್ಸ್ ಬಗ್ಗೆ ಕಲಿತಾ ಹೋಗೋಣ. ಓಕೆ, ಸೊ ಪ್ರೀ ಫರ್ಟಿಲೈಸೇಷನ್, ಫರ್ಟಿಲೈಸೇಷನ್ ಆಗುವ ಮೊದಲು ಆಗಬೇಕಾಗಿರುವಂಥ ಇವೆಂಟ್ಸ್ ಇದೆಯಲ್ಲ ದ್ಯಾಟ್ ಕಮ್ಸ್ ಅಂಡರ್ ಪ್ರೀ ಫರ್ಟಿಲೈಸೇಷನ್. ಫರ್ಟಿಲೈಸೇಷನ್ಗಿಂತ ಮೊದಲು ಆಗಬೇಕಾಗಿರುವಂಥ ಪ್ರಾಸೆಸ್ ಏನು ಹಾಗಾದರೆ, ಒನ್ ಥಿಂಗ್ ಇಸ್ ದೇರ್ ಮಸ್ಟ್ ಬಿ ಫಾರ್ಮೇಷನ್ ಆಫ್ ಗ್ಯಾಮೆಟ್ಸ್ ಅಲ್ವಾ. ಸೊ ಫಾರ್ಮೇಷನ್ ಆಫ್ ಗ್ಯಾಮೆಟ್ಸ್, ಗ್ಯಾಮೆಟೋ
ಜೆನೆಸಿಸ್ ಇದಾಗಬೇಕು. ಆಯ್ತಾ? ಗ್ಯಾಮೆಟೋಜೆನೆಸಿಸ್ ಆದಮೇಲೆ ನೆಕ್ಸ್ಟ್ ಏನಾಗಬೇಕು ಅಂತ ಕೇಳಿದೆ, ದೇ ಶುಡ್ ಬಿ ಗ್ಯಾಮೆಟ್ ಟ್ರಾನ್ಸ್ಫರ್. ಓಕೆ, ಗ್ಯಾಮೆಟೋಜೆನೆಸಿಸ್ ಆ್ಯಂಡ್ ಗ್ಯಾಮೆಟ್ ಟ್ರಾನ್ಸ್ಫರ್, ಈ ಎರಡು ಇವೆಂಟ್ಸ್ ದಿಸ್ ಕಮ್ ಅಂಡರ್ ಪ್ರೀ ಫರ್ಟಿಲೈಸೇಷನ್. ಓಕೆ, ಪ್ರೀ ಫರ್ಟಿಲೈಸೇಷನಲ್ಲಿ ಬರುವಂಥ ಎರಡು ಇವೆಂಟ್ಸ್ ಯಾವ್ಯಾವುದು ಅಂತ ಕೂಡ ಒನ್ ಮಾರ್ಕಿಗೆ ಕೇಳಬಹುದು. ಒನ್ ಇಸ್ ಗ್ಯಾಮೆಟೋಜೆನೆಸಿಸ್, ಅನದ ಒನ್ ಇಸ್ ಗ್ಯಾಮೆಟ್ ಟ್ರಾನ್ಸ್ಫರ್. ಇದೆರಡು ಇವೆಂಟ್ಸ್ ಪ್ರೀ ಫರ್ಟಿಲೈಸೇಷನ್ ಸ್ಟೇಜಲ್ಲಿ ಬರುತ್ತೆ, ಸರಿನಾ? ಸೊ ಲೆಟ್ ಅಸ್ ಫಸ್ಟ್ ಸ್ಟಡಿ ಅಬೌಟ್ ಗ್ಯಾಮೆಟೋಜೆನೆಸಿಸ್ ಬಗ್ಗೆ ಕಲಿಯೋಣ. ಫರ್ಟಿಲೈಸೇಷನ್ ಅಲ್ಲಿ ಫಸ್ಟ್ ಲೆಟ್ ಅಸ್ ಸ್ಟಡಿ ಅಬೌಟ್ ಗ್ಯಾಮೆಟೋಜೆನೆಸಿಸ್. ಓಕೆನಾ? ಎಸ್. ವಾಟ್ ಇಸ್ ಗ್ಯಾಮೆಟೋಜೆನೆಸಿಸ್? ವಿ ನೋ ದಟ್ ಗ್ಯಾಮೆಟೋಜೆನೆಸಿಸ್ ಅಂದ್ರೆ ದ ಪ್ರಾಸೆಸ್ ಆಫ್ ಫಾರ್ಮೇಶನ್ ಆಫ್ ಗ್ಯಾಮೆಟ್ಸ್. ಓಕೆ, ದ ಪ್ರಾಸೆಸ್ ಆಫ್ ಫಾರ್ಮೇಷನ್ ಆಫ್ ಗ್ಯಾಮೆಟ್ಸ್ನ ನಾವೇನಂತ ಕರಿತೇವೆ? ಗ್ಯಾಮೆಟೋಜೆನೆಸಿಸ್. ಜೆನೆಸಿಸ್ ಅನ್ನೇ ಫಾರ್ಮೇಷನ್ ಅಂತ ಗೊತ್ತು, ಇಲ್ಲಿ ಫಾರ್ಮೇಷನ್ ಯಾವುದ್ರದ್ದಾಗ್ತಿದೆ ಅಂತಲೂ ಗೊತ್ತಲ್ವ ನಮಗೆ? ಗ್ಯಾಮೆಟ್ಸ್ನ ಫಾರ್ಮೇಷನ್ ಆಗ್ತಿದೆ ತಾನೆ. ಸೊ ಗ್ಯಾಮೆಟೋಜೆನೆಸಿಸ್ ಅಂದರೆ ಪ್ರಾಸೆಸ್ ಆಫ್ ಫಾರ್ಮೇಷನ್ ಆಫ್ ಗ್ಯಾಮೆಟ್ಸ್. ಎಷ್ಟು ಗ್ಯಾಮೆಟ್ಸ್ ಪ್ರೊಡಕ್ಷನ್ ಆಗುತ್ತೆ? ನಂಬರ್ ಬಗ್ಗೆ ಹೇಳ್ತಾ ಇಲ್ಲ, ದ ಟೈಪ್ ಇಸ್ ಮೇಲ್ ಗ್ಯಾಮೆಟ್ ಪ್ರೊಡಕ್ಷನ್ ಆಗಬೇಕು ಮತ್ತು ಫೀಮೇಲ್ ಗ್ಯಾಮೆಟ್ ಪ್ರೊಡಕ್ಷನ್ ಆಗಬೇಕು. ಓಕೆ, ದೇ ಶುಡ್ ಬಿ ಮೇಲ್ ಗ್ಯಾಮೆಟ್ ಆ್ಯಂಡ್ ಫಿಮೇಲ್ ಗ್ಯಾಮೆಟಿನ ಪ್ರೊಡಕ್ಷನ್ ಆಗಬೇಕು. ಆಯಿತಾ? ಇನ್ ಆರ್ಗ್ಯಾನಿಸಮ್ಸ್ ಲೈಕ್ ಆಲ್ಗೆ, ಆರ್ಗ್ಯಾನಿಸಮ್ಸ್ ಲೈಕ್ ಆಲ್ಗೆಯಲ್ಲಿ ಮೇಲ್ ಫೀಮೇಲ್ ಎರಡೂ ಗ್ಯಾಮೆಟ್ಸ್ ಪ್ರೊಡಕ್ಷನ್ ಆಗುತ್ತೆ. ಬಟ್ ಈ ಮೇಲ್ ಮತ್ತು ಫೀಮೇಲ್ ಗ್ಯಾಮೆಟ್ಸ್ ಹೇಗಿರುತ್ತೆ ಗೊತ್ತಾ? ಹೀಗೆ ಅಂತ ಅಂದ್ಕೊಳ್ಳಿ. ಇದರಲ್ಲಿ ಮೇಲ್ ಯಾವುದು ಫೀಮೇಲ್ ಯಾವುದು ಅಂತ ಏನಾದರೂ ಹೇಳೋಕ್ಕಾಗತ್ತಾ ನಿಮ್ಮ ಹತ್ರ? ಇಲ್ಲ ಅಲ್ವಾ? ಎರಡು ಕೂಡ ಏನಾಗಿದೆ, ಆಲ್ಮೋಸ್ಟ್ ಮಾರ್ಫೊಲಾಜಿಕಲ್ ಇದೇನಾಗಿದೆ, ಐಡೆಂಟಿಕಲ್. ಓಕೆ, ಏನಾಗತ್ತೆ ಅಂದರೆ ಆಲ್ಗೆ ಪ್ರೊಡ್ಯೂಸಸ್ ಸಮ್ ಆಲ್ಗೆ, ಎಲ್ಲ ಆಲ್ಗೆ ಅಲ್ಲ, ಕೆಲವು ಆಲ್ಗೆ ಸಮ್ ಆಲ್ಗೆ. ಓಕೆ, ದೇ ಪ್ರೊಡ್ಯೂಸ್ ಗ್ಯಾಮೆಟ್ಸ್, ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ದಟ್ ಆರ್ ಮಾರ್ಫೊಲಾಜಿಕಲಿ ಐಡೆಂಟಿಕಲ್ ಆ್ಯಂಡ್ ಯು ಕ್ಯಾನ್ ನಾಟ್ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್. ಮೇಲ್ ಮತ್ತು ಫೀಮೇಲ್ ಗ್ಯಾಮೆಟ್ ಮಧ್ಯೆ ನಿಮಗೆ ಡಿಫರೆನ್ಷಿಯೇಟ್ ಯಾವುದು ಮೇಲ್ ಯಾವುದು ಫೀಮೇಲ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅಷ್ಟು ಮಾರ್ಫೊಲಾಜಿಕಲಿ ಐಡೆಂಟಿಕಲ್ ಆಗಿರುತ್ತೆ. ಅಂತಹ ಗ್ಯಾಮೆಟ್ಸನ್ನು ನಾವೇನಂತ ಕರಿತೇವೆ ಗೊತ್ತಾ? ಹೋಮೋ ಗ್ಯಾಮೆಟ್ಸ್ ಅಂತ ಕರಿತೇವೆ, ಅಥವಾ ಐಸೋ ಗ್ಯಾಮೆಟ್ಸ್ ಅಂತ ಕರಿತೇವೆ. ಓಕೆ, ನಾವದನ್ನ ಹೋಮೋ ಗ್ಯಾಮೆಟ್ಸ್ ಅಥವಾ ಐಸೋ ಗ್ಯಾಮೆಟ್ಸ್ ಅಂತ ಕರಿತೇವೆ, ಸರಿನಾ? ಇನ್ನು ಕೆಲವು ಆರ್ಗ್ಯಾನಿಸಮ್ಸ್ ಇದೆ. ಓಕೆ, ಫಾರ್ ಎಕ್ಸಾಂಪಲ್ ಹೈಯರ್ ಆರ್ಗ್ಯಾನಿಸಮ್ಸ್, ನಾವು ಕೂಡ ಹ್ಯೂಮನ್ ಬೀಯಿಂಗ್ಸ್ ಕೂಡ. ಓಕೆ, ನಾವು ಪ್ರೊಡ್ಯೂಸ್ ಮಾಡುವಂಥ ಗ್ಯಾಮೆಟ್ಸ್ ಹೇಗಿರತ್ತೆ ಅಂದರೆ, ಈಗ ಮೇಲ್ ಗೊತ್ತಿದೆ ನಮಗೆ, ಸ್ಪರ್ಮ್ಸ್ ನಾವು ಕಲ್ತಿದ್ದೇವೆ ಅಲ್ವಾ, ಸ್ಪರ್ಮ್ಸ್ ಎಗ್ ಹೀಗಿರತ್ತೆ, ಹೌದು ತಾನೇ? ಓಕೆ, ಸೊ ಇಲ್ಲಿ ಇನ್ ಕೆಲವು ಆರ್ಗ್ಯಾನಿಸಮ್ಸಲ್ಲಿ ದ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ ಏನಾಗಿರುತ್ತೆ ಮಾರ್ಫೊಲಾಜಿಕಲಿ, ದೇ ಆರ್ ವೆರಿ ಡಿಫ್ರೆಂಟ್, ವೆರಿ ಡಿಫ್ರೆಂಟ್ ಫ್ರಮ್ ಈಚ್ ಅದರ್. ಸೊ ಈಸಿಲಿ ನೀವು ಇದರಲ್ಲಿ ಮೇಲ್ ಯಾವುದು ಫೀಮೇಲ್ ಯಾವುದು ಅಂತ ಹೇಳಬಹುದು. ಓಕೆನಾ? ಈ ಥರ ಕಂಡೀಷನ್, ಈ ಥರದ ಗ್ಯಾಮೆಟ್ಸನ್ನು ಏನಂತ ಕರೀತಾರೆ? ಹೆಟಿರೋ ಗ್ಯಾಮೆಟ್ಸ್. ಓಕೆ, ಇದನ್ನು ನಾವು ಹೆಟಿರೋ ಗ್ಯಾಮೆಟ್ಸ್ ಅಂತ ಕರಿತೇವೆ. ಫೈನ್, ಇಟ್ಸ್ ಸಮ್ ಆಲ್ಗೆ, ದ ಪ್ರೊಡಕ್ಷನ್ ಆಫ್ ಗ್ಯಾಮೆಟ್ಸ್, ಮೇಲ್ ಗ್ಯಾಮೆಟ್ಸ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಬೋತ್ ಆರ್ ಮಾರ್ಫೊಲಾಜಿಕಲಿ ಸೋ ಸಿಮಿಲರ್ ದ್ಯಾಟ್ ಯು ಕ್ಯಾನ್ ನಾಟ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಮೇಲ್ ಆ್ಯಂಡ್ ಫೀಮೇಲ್. ಓಕೆ, ಸಚ್ ಗ್ಯಾಮೆಟ್ಸ್ ಆರ್ ನೋನ್ ಆಸ್ ಐಸೋ ಗ್ಯಾಮೆಟ್ಸ್ ಅಥವಾ ಹೋಮೋ ಗ್ಯಾಮೆಟ್ಸ್. ನಮ್ಮ ಇನ್ ಸಮ್ ಅದರ್ ಆ್ಯನಿಮಲ್ಸ್, ಓಕೆ, ಲೈಕ್ ಹ್ಯೂಮನ್ ಬೀಯಿಂಗ್ಸ್, ಫೈನ್, ದ ಪ್ರೊಡಕ್ಷನ್ ಆಫ್ ಗ್ಯಾಮೆಟ್ಸ್ ಮೇಲ್ ಆ್ಯಂಡ್ ಫೀಮೇಲ್ ದೇ ಆರ್ ಮಾರ್ಫೊಲಾಜಿಕಲಿ ಡಿಸ್ಸಿಮಿಲರ್, ಮಾರ್ಫೊಲಾಜಿಕಲಿ ತುಂಬ ಡಿಫ್ರೆಂಟ್ ಆಗಿದೆ, ಅಂಥ ಗ್ಯಾಮೆಟ್ಸನ್ನು ನೀವು ಹೆಟಿರೋ ಗ್ಯಾಮೆಟ್ಸ್ ಅಂತ ಕರಿತೀರಿ, ಸರಿನಾ? ಸಾಮಾನ್ಯವಾಗಿ ಮೇಲ್ ಗ್ಯಾಮೆಟ್ಸನ್ನು ಏನಂತ ಕರೀತಾರೆ ಗೊತ್ತಾ? ಆ್ಯಂಥರೋಝಾಯ್ಡ್ ಅಥವಾ ಸ್ಪರ್ಮ್ಸ್ ಅಂತ ಕರೀತಾರೆ. ಓಕೆ, ಮೇಲ್ ಗ್ಯಾಮೆಟ್ಸ್ ಆರ್ ಕಾಲ್ಡ್ ಆ್ಯಂಥರೋಝಾಯ್ಡ್ಸ್ ಆರ್ ಸ್ಪರ್ಮ್ಸ್ ಅಂತ ಕರೀತಾರೆ. ಫೀಮೇಲ್ ಗ್ಯಾಮೆಟ್ಸ್ಗೆ ಬಂದಾಗ ದೇ ಆರ್ ಕಾಲ್ಡ್ ಆಸ್ ಎಗ್ಸ್ ಅಥವಾ ಓವಮ್ ಅಂತ ಕರೀತಾರೆ. ಸೊ ಮೇಲ್ ಆ್ಯಂಥರೋಝಾಯ್ಡ್ ಆರ್ ಸ್ಪರ್ಮ್, ಫೀಮೇಲ್ ಎಗ್ಸ್ ಆರ್ ಓವಮ್ ಅಂತ ಕರೀತಾರೆ.
that is about gametogenesis. Okay, said. Next we will see sexuality in organisms. Sexuality in organisms. Okay. First plant part in nodana. ನಾವೆಲ್ಲರೂ ನಮ್ಮ ಪ್ರೀವಿಯಸ್ ಫಸ್ಟ್ ಇಯರ್ ಕ್ಲಾಸಸ್ಸಲ್ಲಿ ವಿ ಹ್ಯಾವ್ ಸ್ಟಡಿಡ್ ಮಾರ್ಫಾಲಜಿ ಚಾಪ್ಟರನ್ನು ಓದಿದ್ದೇವೆ. ಅಲ್ಲಿ ನಾವು ಫ್ಲವರ್ಸ್ ಬಗ್ಗೆ ಕೂಡ ಕಲ್ತಿದ್ದೇವೆ. ನಮಗೆ ಗೊತ್ತಿದೆ ಕೆಲವು ಪ್ಲ್ಯಾಂಟ್ಸ್ ಬೇರ್ ಮಾಡುವಂಥ ಫ್ಲವರ್ಸಲ್ಲಿ ಏನಾಗಿರುತ್ತೆ ಅಂದರೆ ಮೇಲ್ ಮತ್ತು ಫೀಮೇಲ್ ಎರಡೂ ಎರಡೂ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಒಂದೇ ಫ್ಲವರಲ್ಲಿ ಇರತ್ತಲ್ವ, ಅದನ್ನು ಬೈಸೆಕ್ಷುವಲ್ ಅಂತ ನಾವು ಕರಿತಿದ್ವಿ. ನೆನಪಿದೆಯಾ ನಿಮಗೆ? ಫೈನ್, ಅದು ನೆನಪಿದೆ. ಬಟ್ ನೌ ಐ ಆಮ್ ಗೋಯಿಂಗ್ ಟು ಟೆಲ್ ಅ ಡಿಫ್ರೆಂಟ್ ಕಾನ್ಸೆಪ್ಟ್. ಓಕೆ, ಸೆಕ್ಷುವಾಲಿಟಿ ಇನ್ organisms ke bandaga, first one we all know some flowers are staminate. Staminate andre en gottalva nimge? Staminate male flowers anta karitave. Staminate andre male flowers. Okay, andre they produce only pollen grains. Hodu tan anthers pollen grains na matra produce matra adu matra produce madidre staminate flowers athwa male flowers anta na karitave. Next we have this ಪಿಸ್ಟಿಲೇಟ್ ಫ್ಲವರ್ಸ್. ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳಬಹುದು, ವಾಟ್ ಆರ್ ಪಿಸ್ಟಿಲೇಟ್ ಫ್ಲವರ್ಸ್? ನಥಿಂಗ್ ಬಟ್ ದೇ ಆರ್ ಫೀಮೇಲ್ ಫ್ಲವರ್ಸ್ ಅಲ್ವಾ. ಫೀಮೇಲ್ ಫ್ಲವರ್, ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಮಾತ್ರ ಇದೆ. ನೆನಪಿದೆ ಅಲ್ವಾ? ಎಗ್, ಸ್ಟಿಗ್ಮಾ, ಗೈನೋಷಿಯಂ ಗೊತ್ತಿದೆ, ಆಂಡ್ರೋಷಿಯಂ ಮಾತ್ರ ಪ್ರೊಸೆಸ್ ಮಾಡಿದ್ರೆ ಸ್ಟ್ಯಾಮಿನೇಟ್ ಮೇಲ್ ಫ್ಲವರ್, ಗೈನೋಷಿಯಂ ಮಾತ್ರ ಪ್ರೊಸೆಸ್ ಮಾಡಿದ್ರೆ ಪಿಸ್ಟಿಲೇಟ್ ಅಥವಾ ಫೀಮೇಲ್ ಫ್ಲವರ್ಸ್ ಅಂತ ಕರಿತೇವೆ. ಓಕೆನಾ? ಈಗ ಈ ಮೇಲ್ ಫ್ಲವರ್ ಮತ್ತೆ ಈ ಫೀಮೇಲ್ ಫ್ಲವರ್ ಎರಡೂ ಕೂಡ ಒಂದೇ ಪ್ಲ್ಯಾಂಟಲ್ಲಿ ಇದ್ದರೆ, ಸೇಮ್ ಪ್ಲ್ಯಾಂಟ್, ಓಕೆ, ಮೇಲ್ ಫ್ಲವರ್ ಫೀಮೇಲ್ ಫ್ಲವರ್ಸ್ ಎರಡು ಬೇರೆ ಬೇರೆ, ಮೇಲ್ ಫ್ಲವರ್ ಫೀಮೇಲ್ ಫ್ಲವರ್, ಬಟ್ ಎರಡೂ ಕೂಡ ಒಂದೇ ಗಿಡದಲ್ಲಿ ಇದ್ದರೆ ಅದನ್ನು ಮೋನೋಇಷಿಯಸ್ ಪ್ಲ್ಯಾಂಟ್ ಅಥವಾ ಬೈಸೆಕ್ಷುವಲ್ ಪ್ಲ್ಯಾಂಟ್ ಅಂತ ಕರೀತಾರೆ. ಓಕೆ, ವಿ ಕಾಲ್ ಇಟ್ ಆಸ್ ಮೋನೋಇಷಿಯಸ್ ಪ್ಲ್ಯಾಂಟ್ ಆರ್ ಬೈಸೆಕ್ಷುವಲ್ ಪ್ಲ್ಯಾಂಟ್ ಅಂತ ಕರೀತೇವೆ. ಗೊತ್ತಾಯ್ತಲ್ವ? ಸ್ಟ್ಯಾಮಿನೇಟ್ ಬೇರಿಂಗ್ ಓನ್ಲಿ ಮೇಲ್ ಫ್ಲವರ್ಸ್, ಪಿಸ್ತಿಲೆ ಫೀಮೇಲ್ ಫ್ಲವರ್, ಮೇಲ್ ಫೀಮೇಲ್ ಎರಡೂ ಫ್ಲವರ್ಸ್ ಒಂದೇ ಗಿಡದಲ್ಲಿ ಇದೆ, ಒಂದೇ ಗಿಡದಲ್ಲಿ ಇದ್ದರೆ ಅದನ್ನು ಮೋನೋಇಷಿಯಸ್ ಪ್ಲ್ಯಾಂಟ್ ಅಥವಾ ಬೈಸೆಕ್ಷುವಲ್ ಪ್ಲ್ಯಾಂಟ್ ಅಂತ ನಾವು ಕರಿತೇವೆ. ಎಕ್ಸಾಂಪಲ್ ಫಾರ್ ದಿಸ್, ಬೆಸ್ಟ್ ಎಕ್ಸಾಂಪಲ್ ಇಸ್ ಕುಕುರ್ಬಿಟಾ. ಓಕೆ, ಆಮೇಲೆ ಕೋಕೋನಟ್ ಆ್ಯಂಡ್ ದೆನ್ ಮೇಸ್. ಓಕೆ, ಕುಕುರ್ಬಿಟಾ, ಕೋಕೋನಟ್, ಮೇಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಮೋನೋಇಷಿಯಸ್ ಆರ್ ಬೈಸೆಕ್ಷುವಲ್ ಪ್ಲ್ಯಾಂಟ್ಸ್ ಅಂತ ಹೇಳ್ತಾರೆ. ಸೇಮ್ ಪ್ಲ್ಯಾಂಟಲ್ಲಿ ಇನ್ನು ಕೆಲವು ಗಿಡಗಳಿರುತ್ತೆ, ಅಲ್ಲಿ ಮೇಲ್ ಫ್ಲವರೇ ಒಂದು ಗಿಡದಲ್ಲಿ, ಫೀಮೇಲ್ ಫ್ಲವರೇ ಬೇರೆ ಗಿಡದಲ್ಲಿ ಇರುತ್ತೆ. ಓಕೆ, ಮೇಲ್ ಫ್ಲವರನ್ನು ಬೇರ್ ಮಾಡುವ ಗಿಡನೇ ಬೇರೆ, ಫೀಮೇಲ್ ಫ್ಲವರ್ಸನ್ನು ಬೇರ್ ಮಾಡುವಂಥ ಗಿಡಗಳೇ ಬೇರೆ ಆಗಿರುತ್ತೆ. ಈ ಥರ ಕಂಡೀಷನನ್ನು ಏನಂತ ಕರೀತಾರೆ? ಡೈಶಿಯಸ್ ಕಂಡೀಷನ್ ಅಥವಾ ಯೂನಿಸೆಕ್ಷುವಲ್ ಅಂತ ಕರೀತಾರೆ. ಓಕೆ, ಡೈಶಿಯಸ್ ಅಥವಾ ಯೂನಿಸೆಕ್ಷುವಲ್ ಅಂತ ಕರೀತಾರೆ. ಇಸ್ ದಟ್ ಕ್ಲಿಯರ್? ಎಸ್. ಸೊ ಸ್ಟ್ಯಾಮಿನೇಟ್ ಫ್ಲವರ್ಗೆ ಬೇರೆ ಗಿಡ, ಪಿಸ್ತಿಲೆ ಫೀಮೇಲ್ ಫ್ಲವರ್ಸಿನ ಗಿಡಗಳೇ ಬೇರೆ, ಎರಡೂ ಗಿಡ ಬೇರೆ ಬೇರೆ. ಓಕೆ, ಈ ಥರ ಕಂಡೀಷನ್ ಇದ್ದರೆ ಡೈಶಿಯಸ್ ಅಥವಾ ಯೂನಿಸೆಕ್ಷುವಲ್ ಅಂತ ಕರಿತೇವೆ. ಎಕ್ಸಾಂಪಲ್ ಫಾರ್ ದಿಸ್ ಈಸ್ ಡೇಟ್ ಪಾಮ್, ಖರ್ಜೂರದ ಗಿಡಗಳು, ಪಪ್ಪಾಯ. ಓಕೆ, ಪಪ್ಪಾಯ ಎಲ್ಲರಿಗೂ ಗೊತ್ತಿದೆ, ಮಲ್ಬೆರಿ ಕೂಡ ಹೌದು. ಓಕೆ, ಡೇಟ್ ಪಾಮ್, ಪಪ್ಪಾಯ, ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಡೈಶಿಯಸ್ ಆರ್ ಯೂನಿಸೆಕ್ಷುವಲ್ ಪ್ಲಾಂಟ್ಸ್. ಸರಿನಾ? ಇನ್ನು ಕೆಲವು ಆಲ್ಗೆಯಲ್ಲಿ, ಓಕೆ, ಕೆಲವು ಆಲ್ಗೆಯಲ್ಲಿ ಏನಾಗ್ತಾ ಹೋಗುತ್ತೆ, ಆ್ಯಂಡ್ ಕೆಲವು ಫಂಗಾಯಲ್ಲಿ, ಅಲ್ಲಿ ಕೂಡ ಅಷ್ಟೇ, ಆಲ್ಗೆ ಆ್ಯಂಡ್ ಫಂಗಾಯ್ ಎರಡೂ ಕೂಡ ಮೇಲ್ ಆ್ಯಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್, ಓಕೆ, ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಅಥವಾ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಸೇಮ್ ಪ್ಲ್ಯಾಂಟಲ್ಲಿ ಇದ್ದರೆ ಅದನ್ನು ಹೋಮೋಥ್ಯಾಲಿಕ್ ಅಥವಾ ಬೈಸೆಕ್ಷುವಲ್ ಅಂತ ಕರಿತೇವೆ. ಓಕೆ, ಗ್ಯಾಮೆಟ್ಸ್ ಎರಡು ಬೇರೆ ಬೇರೆ ಡಿಫ್ರೆಂಟ್ ಥ್ಯಾಲಿಕ್ ಡಿಫ್ರೆಂಟ್ ಪ್ಲ್ಯಾಂಟ್ ಬಾಡೀಸಲ್ಲಿ ಡೆವಲಪ್ ಆಗ್ತಿದ್ರೆ
ಅದನ್ನೇನಂತ ಕರೀತಾರೆ ಹೆಟಿರೋಥಾಲಿಕ್ ಕಂಡೀಷನ್ ಆರ್ ಯೂನಿಸೆಕ್ಷುವಲ್ ಕಂಡೀಷನ್ ಅಂತ ಕರೀತಾರೆ ಐ ರಿಪೀಟ್ ಇಲ್ಲಿ ಏನಾಗ್ತಾ ಇದೆ ಗೊತ್ತಾಗ್ತಾ ಇದೆ ಅಲ್ವಾ ಆಲ್ಗೆ ಮತ್ತು ಫಂಗೈ ಇವರು ಕೂಡ ಗ್ಯಾಮೆಟ್ಸನ್ನು ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಗ್ಯಾಮೆಟ್ಸ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ ಎರಡೂ ಕೂಡ ಒಂದೇ ಪ್ಲ್ಯಾಂಟ್ ಬಾಡಿಯಲ್ಲಿ ಆಲ್ಗೆ ಮತ್ತು ಫಂಗೈ ಓಕೆ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಎರಡೂ ಕೂಡ ಒಂದೇ ಥ್ಯಾಲಸ್ ಒಂದೇ ಪ್ಲ್ಯಾಂಟ್ ಬಾಡಿಯಲ್ಲಿ ಪ್ರೊಡಕ್ಷನ್ ಆಗ್ತಿದೆ ದಟ್ ಇಸ್ ಕಾಲ್ಡ್ ಹೋಮೋಥಾಲಿಕ್ ಕಂಡೀಷನ್ ಅಥವಾ ಅದನ್ನು ಬೈಸೆಕ್ಷುವಲ್ ಕಂಡೀಷನ್ ಅಂತ ಕರೀತಾರೆ ಮೇಲ್ ಗ್ಯಾಮೆಟೇ ಬೇರೆ ಪ್ಲ್ಯಾಂಟ್ ಬಾಡಿಯಲ್ಲಿ ಫೀಮೇಲೇ ಬೇರೆ ಪ್ಲ್ಯಾಂಟ್ ಬಾಡಿಯಲ್ಲಿ ಏನಾದರೂ ಪ್ರೊಡ್ಯೂಸ್ ಆಗ್ತಾ ಇದೆ ಡಿಫ್ರೆಂಟ್ ಪ್ಲ್ಯಾಂಟ್ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗ್ತಿದ್ರೆ ಅದನ್ನು ಹೆಟಿರೋಥಾಲಿಕ್ ಅಥವಾ ಯೂನಿಸೆಕ್ಷುವಲ್ ಕಂಡೀಷನ್ ಅಂತ ಕರೀತಾರೆ ಓಕೆ ದಟ್ ಇಸ್ ಅಬೌಟ್ ಪ್ಲ್ಯಾಂಟ್ಸ್ ಆ್ಯಂಡ್ ದನ್ ಆಲ್ಗೆ ಆ್ಯಂಡ್ ಫಂಗೈ ನೌ ಕಮಿಂಗ್ ಟು ಆ್ಯನಿಮಲ್ಸ್ ಆ್ಯನಿಮಲ್ಸ್ಗೆ ಬಂದಾಗ ದೇರ್ ಆರ್ ಅ ಫ್ಯೂ ಆರ್ಗ್ಯಾನಿಸಮ್ ವಿಚ್ ಬೇರ್ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಓಕೆ ಕೆಲವು ಆರ್ಗ್ಯಾನಿಸಮ್ಸಲ್ಲಿ ಏನಾಗಿರುತ್ತೆ ದೇ ಹ್ಯಾವ್ ಬೋತ್ ದೇ ಪೊಸೆಸ್ ಬೋತ್ ಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ ಅವ್ರ ಹತ್ರ ಇರುತ್ತೆ ಫೀಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ ಕೂಡ ಒಂದೇ ಆರ್ಗ್ಯಾನಿಸಮ್ನ ಒಳಗಡೆ ಇರುತ್ತೆ ಅಂಥ ಆರ್ಗ್ಯಾನಿಸಮ್ಸ್ಗೆ ನಾವು ಏನಂತ ಕರಿತೇವೆ ಹರ್ಮೋಫ್ರೊಡೈಟ್ಸ್ ಅಂತ ಕರಿತೇವೆ ನೆನಪಿದೆಯಾ ಫಸ್ಟ್ ಇಯರಲ್ಲೂ ಇದಿತ್ತಲ್ವ ಈ ಟರ್ಮ್ ಕಲ್ತಿದ್ದೀರಾ ಅಲ್ವಾ ನೀವು ಎಸ್ ಸೊ ಆರ್ಗ್ಯಾನಿಸ್ ಯಾವ ಆರ್ಗ್ಯಾನಿಸಮ್ ಒಂದೇ ಆರ್ಗ್ಯಾನಿಸಮಲ್ಲಿ ಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರು ಇರುತ್ತೆ ಫೀಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರು ಇರುತ್ತೆ ಎರಡೂ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ ಒಂದೇ ಆರ್ಗ್ಯಾನಿಸಮಲ್ಲಿ ಇದ್ದರೆ ಸಚ್ ಆರ್ಗ್ಯಾನಿಸಮ್ಸ್ ಆರ್ ಕಾಲ್ಡ್ ಆಸ್ ಹರ್ಮಾಫ್ರೊಡೈಟ್ಸ್ ಆರ್ ಬೈಸೆಕ್ಷುವಲ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೇವೆ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್ ಇಸ್ ಲೀಚಸ್ ಆ್ಯಂಡ್ ದೆನ್ ಸ್ಪಾಂಜಸ್ ಟೇಪ್ ವರ್ಮ್ ಆ್ಯಂಡ್ ಅರ್ತ್ ವರ್ಮ್ ಓಕೆ ಲೀಚಸ್ ಸ್ಪಾಂಜಸ್ ಟೇಪ್ ವರ್ಮ್ ಮತ್ತು ಅರ್ತ್ ವರ್ಮ್ ದಿಸ್ ಇಸ್ ಎಕ್ಸಾಂಪಲ್ ಫಾರ್ ಹರ್ಮಾಫ್ರೊಡೈಟ್ಸ್ ಈ ಕ್ವೆಶನ್ ತುಂಬಾ ಸರ್ತಿ 1 ಮಾರ್ಕ್ಸ್ಗೆ ಆ್ಯನ್ಯುಯಲ್ ಎಕ್ಸಾಮ್ಸಲ್ಲಿ ರಿಪೀಟ್ ಆಗಿದೆ ಓಕೆ ಸೊ ಯು ಹ್ಯಾವ್ ಟು ಸ್ಟಡಿ ವಾಟ್ ಆರ್ ಹರ್ಮೋಫ್ರೊಡೈಟ್ಸ್ ದ ಆರ್ಗ್ಯಾನಿಸಮ್ಸ್ ದಟ್ ಬೇರ್ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಆರ್ ಕಾಲ್ಡ್ ಹರ್ಮಾಫ್ರೊಡೈಟ್ಸ್ ಎಕ್ಸಾಂಪಲ್ ಫಾರ್ ದಿಸ್ ಇಸ್ ಲೀಚಸ್ ಸ್ಪಾಂಜಸ್ ಟೇಪ್ ವರ್ಮ್ಸ್ ಆ್ಯಂಡ್ ಅರ್ತ್ ವರ್ಮ್ಸ್ ಅಂತ ನೆನ್ಪಿಟ್ಕೊಳ್ಳಿ ಎಸ್ ದಟ್ ಇಸ್ ಅಬೌಟ್ ಸೆಕ್ಷುವಾಲಿಟಿ ಇನ್ ಆರ್ಗ್ಯಾನಿಸಮ್ಸ್ ಇಲ್ಲಿ ನಾವು ವಾಟ್ ಇಸ್ ಸ್ಟಾಮಿನೇಟ್ ಫ್ಲವರ್ ಕಲ್ತ್ವಿ ವಾಟ್ ಇಸ್ ಪಿಸ್ಟಿಲೇಟ್ ಫ್ಲವರ್ಸ್ ಕಲ್ತ್ವಿ ಸ್ಟಾಮಿನೇಟ್ ಪಿಸ್ಟಿಲೇಟ್ ಸೇಮ್ ಗಿಡದಲ್ಲೇ ಇದ್ದರೆ ವಾಟ್ ಇಸ್ ದಟ್ ಮೊನೋಯಿಷಿಯಸ್ ಅಲ್ವಾ ಡಿಫ್ರೆಂಟಲ್ಲಿದ್ದರೆ ಡೈಇಷಿಯಸ್ ಅಂತ ಕಲ್ತಿದ್ದೇವೆ ಓಕೆ ನೌ ಲೆಟ್ ಅಸ್ ಸ್ಟಡಿ ಅಬೌಟ್ ದ ಸೆಲ್ ಡಿವಿಷನ್ ಓಕೆ ಟೈಪ್ಸ್ ಆಫ್ ಸೆಲ್ ಡಿವಿಷನ್ ಯಾವ ಥರ ಈ ಗ್ಯಾಮೆಟ್ ಫಾರ್ಮೇಷನ್ ಆಗಬೇಕಾದ್ರೆ ಸೆಲ್ ಡಿವಿಷನ್ ಹೇಗಾಗತ್ತೆ ನೋಡ್ತಾ ಹೋಗೋಣ ಸ್ಟಾರ್ಟಿಂಗಲ್ಲೇ ನಾನು ನಿಮಗೆ ಹೇಳಿದ್ದೇನೆ ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಹೇಳಿದ್ರೆ ದೇರ್ ಹ್ಯಾಸ್ ಟು ಬಿ ಪಾರ್ಟಿಸಿಪೇಷನ್ ಆಫ್ 2 ಗ್ಯಾಮೆಟ್ಸ್ ಅಲ್ವಾ 2 ಗ್ಯಾಮೆಟ್ಸ್ನ ಪಾರ್ಟಿಸಿಪೇಷನ್ ಇರಲೇಬೇಕು ಒಂದು ಡೆಫಿನೆಟ್ಲಿ ಮೇಲ್ ಗ್ಯಾಮೆಟ್ ಆಗಿರುತ್ತೆ ಇನ್ನೊಂದು ಡೆಫಿನೆಟ್ಲಿ ಫೀಮೇಲ್ ಗ್ಯಾಮೆಟ್ ಓಕೆ ಸೆಕ್ಷುವಲ್ ರೀಪ್ರೊಡಕ್ಷನಲ್ಲಿ ಮೇಲ್ ಮತ್ತು ಫೀಮೇಲ್ ಗ್ಯಾಮೆಟ್ ಎರಡು ಫ್ಯೂಸ್ ಆಗಬೇಕು ಅಂತ ಹೇಳಿದ್ದೇನೆ ಕ್ಯಾರೆಕ್ಟರಲ್ಲೇ ಈಗ ನೆನ್ಪಿಟ್ಕೋಬೇಕು ನಾವು ಗ್ಯಾಮೆಟ್ಸ್ ಆರ್ ಆಲ್ವೇಸ್ ಹ್ಯಾಪ್ಲಾಯ್ಡ್ ಓಕೆ ಗ್ಯಾಮೆಟ್ಸ್ ಯಾವಾಗಲೂ ಏನಾಗಿರುತ್ತೆ ಗ್ಯಾಮೆಟ್ಸ್ ಆರ್ ಆಲ್ವೇಸ್ ಹ್ಯಾಪ್ಲಾಯ್ಡ್ ಸರಿನಾ ಗ್ಯಾಮೆಟ್ಸನ್ನು ಪ್ರೊಡ್ಯೂಸ್ ಮಾಡುವಂತಹ ಪೇರೆಂಟ್ಸ್ ಹ್ಯಾಪ್ಲಾಯ್ಡ್ ಬೇಕಾದರೂ ಆಗಿರಲಿ ಡಿಪ್ಲಾಯ್ಡ್ ಬೇಕಾದರೂ ಆಗಿರಲಿ ಗ್ಯಾಮೆಟ್ಸ್ ಮಾತ್ರ ಯಾವಾಗಲೂ ಹ್ಯಾಪ್ಲಾಯ್ಡ್ ಆಗಿರಬೇಕು ಆಯಿತಾ ಈಗ ನಾನೇನು ಹೇಳಿದೆ ಗ್ಯಾಮೆಟ್ಸ್ ಹ್ಯಾಪ್ಲಾಯ್ಡ್ ಪೇರೆಂಟ್ಸ್ ಏನಂತ ಹೇಳಿದ್ದೇನೆ ಪೇರೆಂಟ್ಸ್ ಹ್ಯಾಪ್ಲಾಯ್ಡ್ ಕೂಡ ಆಗಿರಬಹುದು ಡಿಪ್ಲಾಯ್ಡ್ ಹಾಗಾದರೆ ಯಾವ ತರಹದ ಸೆಲ್ ಡಿವಿಷನಲ್ಲಿ ಆಗತ್ತೆ ಅಂತ ನೋಡೋಣ ಸಪೋಸ್ ದ ಪೇರೆಂಟಸ್ ಆಲ್ಗೆ ಅಥವಾ ಫಂಗೈ ಅಥವಾ ಬ್ರಯೋಫೈಟ್ ಅಂತ ಅಂದ್ಕೊಳ್ಳೋಣ ಈ ಆಲ್ಗೆ ಫಂಗೈ ಬ್ರಯೋಫೈಟ್ಸ್ ಎಲ್ಲ ಇದೆಯಲ್ಲ ಇವರೆಲ್ಲರ ಪೇರೆಂಟಲ್ ಬಾಡಿ ಓಕೆ ಪೇರೆಂಟ್ಸ್ ಹೇಗಾಗಿರ್ತಾರೆ ಇವರು ಹ್ಯಾಪ್ಲಾಯ್ಡ್ ದ ಪ್ಲ್ಯಾಂಟ್ ಬಾಡಿ ಇಸ್ ಹ್ಯಾಪ್ಲಾಯ್ಡ್ ಆಗಿರ್ತಾರೆ ಸರಿನಾ ಪ್ಲ್ಯಾಂಟ್ ಬಾಡಿನೇ ಹ್ಯಾಪ್ಲಾಯ್ಡ್ ಆಗಿರೋದ್ರಿಂದ ಇವರು ಗ್ಯಾಮೆಟ್ಸನ್ನು ಪ್ರೊಡ್ಯೂಸ್ ಮಾಡ್ತಾ ಯಾವ ಟೈಪ್ ಆಫ್ ಸೆಲ್ ಡಿವಿಷನ್ ಆಗುತ್ತೆ ಇಲ್ಲಿ ಹೇಳಿ ಹ್ಯಾಪ್ಲಾಯ್ಡಿಂದ ಗ್ಯಾಮೆಟ್ ಹ್ಯಾಪ್ಲಾಯ್ಡೇ ಸಿಗಬೇಕು ಅಂದರೆ ಜಸ್ಟ್ ಇದು ಏನಾದರೆ ಸಾಕು
multiply ಆದ್ರೆ ಸಾಕಲ್ವಾ. ಸೊ ದ ಟೈಪ್ ಆಫ್ ಸೆಲ್ ಡಿವಿಷನ್ ಇಸ್ ಮೈಟಾಸಸ್ ಅಂತ ನೆನ್ಪಿಟ್ಕೊಳ್ಬೇಕು. ಓಕೆ, ದ ಟೈಪ್ ಆಫ್ ಸೆಲ್ ಡಿವಿಷನ್ ಹಿಯರ್ ಇಸ್ ಮೈಟಾಸಸ್. ಅರ್ಥ ಆಗ್ತಿದೆ ಅಲ್ವಾ? ಏನಾಗ್ತಾ ಇದೆ, ಸೆಲ್ ಡಿವಿಷನ್ ಯಾವ ಥರ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಬೇಕಾದ್ರೆ ನಾನು ಎರಡೂ ಥರದ ಸೆಲ್ ಡಿವಿಷನ್ಸ್ ಇದೆ ಅಂತ ಹೇಳಿದ್ದೆ ಅಲ್ವಾ. ಸೊ ಈಗ ಗ್ಯಾಮೆಟ್ಸ್ ಹೇಗೆ ಫಾರ್ಮೇಷನ್ ಆಗುತ್ತೆ, ಯಾವ ಥರದ ಸೆಲ್ ಡಿವಿಷನಲ್ಲಿ ಇನ್ವಾಲ್ವ್ ಆಗುತ್ತೆ ಅಂತ ಕಲಿತಾ ಇದ್ದಾವೆ. ಓಕೆ, ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಬೇಕಾದ್ರೆ ಮೇಲ್ ಗ್ಯಾಮೆಟ್ ಮತ್ತು ಫೀಮೇಲ್ ಗ್ಯಾಮೆಟ್ ಇರಲೇಬೇಕು, ಸರಿನಾ? ಸರಿ, ಎರಡು ಗ್ಯಾಮೆಟ್ಸ್ ಏನಾಗಿರಲೇಬೇಕು, ದೇ ಹ್ಯಾವ್ ಟು ಬಿ ಹ್ಯಾಪ್ಲಾಯ್ಡ್. ಗ್ಯಾಮೆಟ್ ಯಾವತ್ತು ಹ್ಯಾಪ್ಲಾಯ್ಡ್? ಓಕೆ, ಪೇರೆಂಟ್ ಹ್ಯಾಪ್ಲಾಯ್ಡ್ ಬೇಕಾದರೂ ಆಗಿರಲಿ, ಡಿಪ್ಲಾಯ್ಡ್ ಬೇಕಾದರೂ ಆಗಿರಲಿ. ಈಗ ಪೇರೆಂಟ್ ಆಲ್ಗೆ ಅಥವಾ ಫಂಗೈ ಅಥವಾ ಬ್ರಯೋಫೈಟ್ಸ್ ಆಗಿರತ್ತೆ ಅಂತ ಅನ್ಕೊಳ್ಳೋಣ. ಇವರೆಲ್ಲದೂ ಅಡಲ್ಟ್ ಬಾಡಿ ಹೇಗಾಗಿರುತ್ತೆ, ಪ್ಲಾಂಟ್ ಬಾಡಿ ಏನಾಗಿರುತ್ತೆ, ಆಲ್ರೆಡಿ ಹ್ಯಾಪ್ಲಾಯ್ಡೇ ಇರುತ್ತೆ. ಇವ್ರು ಪ್ರೊಡ್ಯೂಸ್ ಮಾಡಬೇಕಾಗಿರೋ ಗ್ಯಾಮೆಟ್ಸ್ ಏನು, ಹ್ಯಾಪ್ಲಾಯ್ಡೆ. ಸೊ ಹ್ಯಾಪ್ಲಾಯ್ಡ್ ಬಾಡಿಯಿಂದ ಹ್ಯಾಪ್ಲಾಯ್ಡ್ ಗ್ಯಾಮೆಟ್ಸೇ ಪ್ರೊಡ್ಯೂಸ್ ಮಾಡಬೇಕು ಅಂದರೆ ಯಾವ ಟೈಪ್ ಆಫ್ ಸೆಲ್ ಡಿವಿಷನ್ ಇಲ್ಲಿ ಆಗತ್ತೆ, ಮೈಟಾಸಸ್. ಓಕೆ, ನಾವು ಕಮಿಂಗ್ ಟು ಸಮ್ ಅದರ್ ಆರ್ಗ್ಯಾನಿಸಮ್ಸ್, ನಮ್ಮ ಎಕ್ಸಾಂಪಲೇ ತೊಗೊಂಡ್ರೆ, ಹ್ಯೂಮನ್ ಬೀಯಿಂಗ್ಸೇ ತೊಗೊಳಿಬೇಕಾದ್ರೆ, ಓಕೆ, ಪ್ಯಾರೆಂಟ್ ಬಾಡಿ ಇಸ್ ಡಿಪ್ಲಾಯ್ಡ್ ಇಲ್ಲಿ. ಹೌದು ತಾನೆ, ಅಡಲ್ಟ್ಸಲ್ಲಿ ಡಿಪ್ಲಾಯ್ಡ್ ಅಲ್ವಾ ನಮ್ಮ ಸೆಲ್ಸ್ ಈಗ ಅಲ್ವಾ. ದ ಪ್ಯಾರೆಂಟ್ ಬಾಡಿ ಇಸ್ ಡಿಪ್ಲಾಯ್ಡ್. ಗ್ಯಾಮೆಟ್ ಡಿಪ್ಲಾಯ್ಡ್ ಇಂದ ಈಗ ಏನಾಗಬೇಕು, ಗ್ಯಾಮೆಟ್ ಫಾರ್ಮೇಷನ್ ಆಗಬೇಕು. ಬಟ್ ಐ ನೋ ದ್ಯಾಟ್ ಗ್ಯಾಮೆಟ್ ಇಸ್ ಆಲ್ವೇಸ್ ಹ್ಯಾಪ್ಲಾಯ್ಡ್. ಡಿಪ್ಲಾಯ್ಡ್ ಇಂದ ಹ್ಯಾಪ್ಲಾಯ್ಡ್, ಟು ಎನ್ ಇಂದ ಎನ್ ಆಗಬೇಕು ಅಂದರೆ ಇಲ್ಲಿಗೆ ಏನಾಗಬೇಕು, ದೇರ್ ಹ್ಯಾಸ್ ಟು ಬಿ ರಿಡಕ್ಷನ್ ಡಿವಿಷನ್ ಅಲ್ವಾ. ರಿಡಕ್ಷನ್ ಡಿವಿಷನ್ ಆಗಬೇಕು ತಾನೆ. ರಿಡಕ್ಷನ್ ಡಿವಿಷನ್, ಈ ತರಹದ ಸೆಲ್ ಡಿವಿಷನ್ಗೆ ಏನಂತ ಕರಿತೇವೆ ನಾವು, ವಿ ಕಾಲ್ ಇಟ್ ಆಸ್ ಮಿಯೋಸಸ್ ಅಂತ ಕರಿತೇವೆ. ಸೊ ದ ಟೈಪ್ ಆಫ್ ಸೆಲ್ ಡಿವಿಷನ್ ದಟ್ ಟೇಕ್ಸ್ ಪ್ಲೇಸ್ ಇನ್ ಡಿಪ್ಲಾಯ್ಡ್ ಪೇರೆಂಟ್ಸ್ ಇಸ್ ರಿಡಕ್ಷನ್ ಡಿವಿಷನ್, ದಟ್ ಆಸ್ ಮಿಯೋಸಸ್. ಕಂಗ್ ಗೊತ್ತಾಗ್ತಾ ಇದೆ ಅಲ್ವಾ ನಮಗೆ, ಮಿಯೋಸಸ್. ಓಕೆ, ಸೊ ಗ್ಯಾಮೆಟ್ ಶುಡ್ ಆಲ್ವೇಸ್ ಬಿ ಹ್ಯಾಪ್ಲಾಯ್ಡ್. ಪೇರೆಂಟ್ಸ್ ಹ್ಯಾಪ್ಲಾಯ್ಡ್ ಆಗಿದ್ರೆ ಮೈಟಾಸಸ್ ಆಗಿ ಗ್ಯಾಮೆಟ್ ಫಾರ್ಮೇಷನ್ ಆಗುತ್ತೆ. ಪೇರೆಂಟ್ ಡಿಪ್ಲಾಯ್ಡ್ ಆಗಿದ್ರೆ ಮಿಯೋಸಸ್ ಆಗಿ ಗ್ಯಾಮೆಟಿನ ಫಾರ್ಮೇಷನ್ ಆಗುತ್ತೆ. ಇನ್ನೊಂದು ವಿಷಯ ನಾವಿಲ್ಲಿ ನೆನ್ಪಿಟ್ಕೋಬೇಕು, ಜಸ್ಟ್ ಬಿಕಾಸ್ ಐ ಸೆಡ್ ಯು ಡಿಪ್ಲಾಯ್ಡ್ ಪೇರೆಂಟ್ಸ್ ಇಂದ ಮಿಯೋಸಸ್ ಆಗಿ ಹ್ಯಾಪ್ಲಾಯ್ಡ್ ಗ್ಯಾಮೆಟ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳಿದ ತಕ್ಷಣ ಡಿಪ್ಲಾಯ್ಡ್ ಆರ್ಗ್ಯಾನಿಸಮ್ಸ್ನ ಬಾಡಿಯಲ್ಲಿರುವ ಎಲ್ಲ ಸೆಲ್ಸು ಮಿಯೋಸಸ್ನ ತೋರಿಸೋದಿಲ್ಲ. ರಿಮೆಂಬರ್ ದ್ಯಾಟ್. ಓಕೆ, ನಾಟ್ ಆಲ್ ದ ಸೆಲ್ಸ್ ದಟ್ ಆರ್ ಪ್ರೊಡ್ಯೂಸ್ಡ್ ಇನ್ ಅ ಡಿಪ್ಲಾಯ್ಡ್ ಆರ್ಗ್ಯಾನಿಸಮ್ ಶೋಸ್ ಮಿಯೋಸಸ್. ಹಾಗಾದರೆ ಗ್ಯಾಮೆಟ್ ಫಾರ್ಮೇಷನ್ ಮಾಡಲಿಕ್ಕೆ ಅಂತಾನೆ ಡಿಪ್ಲಾಯ್ಡ್ ಆರ್ಗ್ಯಾನಿಸಮ್ಸಲ್ಲಿ ದೇರ್ ಆರ್ ಸೆಲ್ಸ್ ಕಾಲ್ಡ್ ಆಸ್ ಮಿಯೋಸೈಟ್ಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಒನ್ ಮಾರ್ಕಿಗೆ ವಾಟ್ ಆರ್ ಮಿಯೋಸೈಟ್ಸ್ ಅಂತ ಕೇಳ್ತಾರೆ. ಓಕೆ, ವಾಟ್ ಆರ್ ಮಿಯೋಸೈಟ್ಸ್ ಏನಂತ ಬರೀತೀರಾ, ದೀಸ್ ಆರ್ ಸ್ಪೆಷಲೈಸ್ಡ್ ಗ್ಯಾಮೆಟ್ ಮದರ್ ಸೆಲ್ಸ್ ಅಂತ ಬರೀತೀರಾ. ಓಕೆ, ದೀಸ್ ಆರ್ ಸ್ಪೆಷಲೈಸ್ಡ್ ಗ್ಯಾಮೆಟ್ ಮದರ್ ಸೆಲ್ಸ್ ಅಂತ ಬರೀತೀರಾ. ಈ ಗ್ಯಾಮೆಟ್ ಮದರ್ ಸೆಲ್ಸ್ ಮಾತ್ರ ದೇ ವಿಲ್ ಅಂಡರ್ಗೋ ಮಿಯೋಸಿಸ್ ಆ್ಯಂಡ್ ಓನ್ಲಿ ದೇ ವಿಲ್ ಪ್ರೊಡ್ಯೂಸ್ ಹ್ಯಾಪ್ಲಾಯ್ಡ್ ಗ್ಯಾಮೆಟ್ಸ್. ಓಕೆ, ಓನ್ಲಿ ದೇ ವಿಲ್ ಪ್ರೊಡ್ಯೂಸ್ ಹ್ಯಾಪ್ಲಾಯ್ಡ್ ಗ್ಯಾಮೆಟ್ಸ್. ಐ ಹೋಪ್ ಐ ಆಮ್ ಕ್ಲಿಯರ್. ಅರ್ಥ ಆಗ್ತಿದೆ ಅಲ್ವಾ? ಓಕೆ, ಏನಾಗ್ತಾ ಇದೆ ಈಗ, ಡಿಪ್ಲಾಯ್ಡ್ ಸೆಲ್ಸಲ್ಲಿ ಮಿಯೋಸಿಸ್ ಆದರೆ ಮಾತ್ರ ಹ್ಯಾಪ್ಲಾಯ್ಡ್ ಗ್ಯಾಮೆಟ್ಸ್ ಬರುತ್ತೆ ಅಂತ ಹೇಳಿದೆ ಅಲ್ವಾ. ಹಾಗಂದ ತಕ್ಷಣ ಡಿಪ್ಲಾಯ್ಡ್ ಆರ್ಗ್ಯಾನಿಸಮ್ಸ್ನ ಎಲ್ಲ ಸೆಲ್ಸಲ್ಲಿ ಮಿಯೋಸಿಸ್ ಆಗೋದಿಲ್ಲ. ಡಿಪ್ಲಾಯ್ಡ್ ಆರ್ಗ್ಯಾನಿಸಮ್ಸ್ನಲ್ಲಿ ಸ್ಪೆಷಲೈಸ್ಡ್ ಸೆಲ್ಸ್ ಇದೆ, ಅದರ ಹೆಸರು ಮಿಯೋಸೈಟ್ಸ್. ಒಂದು ಮಾರ್ಕಿಗೆ ಇದನ್ನು ನೋಡ್ಕೊಳ್ಳಿ, ವಾಟ್ ಆರ್ ಮಿಯೋಸೈಟ್ಸ್. ಓಕೆ, ಮಿಯೋಸೈಟ್ಸ್ ಆರ್ ಸ್ಪೆಷಲೈಸ್ಡ್ ಗ್ಯಾಮೆಟ್ ಮದರ್ ಸೆಲ್ಸ್. ಓನ್ಲಿ ದೀಸ್ ಸೆಲ್ಸ್ ವಿಲ್ ಅಂಡರ್ಗೋ ಮಿಯೋಸಸ್ ಆ್ಯಂಡ್ ದೇ ಪ್ರೊಡ್ಯೂಸ್ ಹ್ಯಾಪ್ಲಾಯ್ಡ್ ಗ್ಯಾಮೆಟ್ಸ್. ಸರಿನಾ? ಸೊ ದಿಸ್ ಇಸ್ ಹೌ ಸೆಲ್ ಡಿವಿಷನ್ ಟೇಕ್ ಪ್ಲೇಸ್ ಇನ್ ಸೆಕ್ಷುವಲಿ ರೀಪ್ರೊಡ್ಯೂಸಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಅಲ್ಲಿಗೆ ಗ್ಯಾಮೆಟೋಜೆನಿಸಸ್ನ ಪಾರ್ಟ್ ಮುಗಿಯುತ್ತೆ. ಗ್ಯಾಮೆಟ್ ಫಾರ್ಮೇಷನ್ ಬಗ್ಗೆ ನಾನು ನಿಮಗೆ ಹೇಳ್ಕೊಟ್ಟಿದ್ದೇನೆ. ಗ್ಯಾಮೆಟ್ ಫಾರ್ಮೇಷನ್, ಗ್ಯಾಮೆಟ್ಸ್ ಹೇಗಿರಬೇಕು, ಗ್ಯಾಮೆಟ್ ಹೇಗೆ ಪ್ರೊಡಕ್ಷನ್ ಆಗಬಹುದು, ಓಕೆ, ಸೆಲ್ ಡಿವಿಷನ್ ಯಾವ ಥರ ಅಂತ ಹೇಳ್ಕೊಟ್ಟಿದ್ದೇನೆ. ಗ್ಯಾಮೆಟ್ಸ್ ಎರಡು ಬೇರೆ ಬೇರೆ ಕಡೆ ಆದರೆ ಅದನ್ನು ಏನಂತ ಕರಿತೇವೆ, ಆ ಕಂಡೀಷನ್. ಗ್ಯಾಮೆಟ್ಸ್ ಒಂದೇ ಆರ್ಗ್ಯಾನಿಸಮಲ್ಲಿ ಪ್ರೊಡಕ್ಷನ್ ಆದರೆ ಏನು ಹೇಳ್ತೇವೆ, ಇದಿಷ್ಟು ಕೂಡ ಗ್ಯಾಮೆಟೋಜೆನಿಸಸ್ಸಲ್ಲಿ ನಾವು ಕಲ್ತಿದ್ದೇವೆ. ನೆಕ್ಸ್ಟ್ ಲೆಟ್ ಅಸ್ ಸ್ಟಡಿ ಅಬೌಟ್ ಗ್ಯಾಮೆಟ್ ಟ್ರಾನ್ಸ್ಫರ್.
ಬಗ್ಗೆ ಕಲಿಯೋಣ. ನೆಕ್ಸ್ಟ್ ವಿ ವಿಲ್ ಸ್ಟಡಿ ಅಬೌಟ್ ಗ್ಯಾಮೆಟ್ ಟ್ರಾನ್ಸ್ಫರ್ ಬಗ್ಗೆ ಕಲಿಯೋಣ. ಓಕೆನಾ? ಓಕೆ, ನೆನ್ಪಿಟ್ಕೊಳ್ಳಿ ಬಿಫೋರ್ ದಿಸ್ ಐಮ್ ಸಾರಿ. ಹ್ಯಾಪ್ಲಾಯ್ಡಲ್ಲಿ 2n ಏನಾಯಿತು, n ಆಯ್ತಲ್ವಾ. ಓನ್ಲಿ ಒನ್ ಸೆಟ್ ಆಫ್ ಕ್ರೋಮೋಸೋಮ್ ಮಾತ್ರ ಈಗ ಗ್ಯಾಮೆಟ್ಸ್ಗೆ ಇನ್ಕಾರ್ಪೊರೇಟ್ ಆಗ್ತಾ ಇದೆ. ಓಕೆ, ಓನ್ಲಿ ಒನ್ ಸೆಟ್ ಆಫ್ ಕ್ರೋಮೋಸೋಮ್ ಗೆಟ್ಸ್ ಇನ್ಕಾರ್ಪೊರೇಟೆಡ್ ಇನ್ ಟು ಗ್ಯಾಮೆಟ್. ಡಿಪ್ಲಾಯ್ಡ್ ಸೆಲ್ಸ್ ಹಾಫ್ ರಿಡಕ್ಷನ್. ಫೈನ್, ನಾವು ವಿ ವಿಲ್ ಮೂವ್ ಆನ್. ಗ್ಯಾಮೆಟೋಜೆನೆಸಿಸ್ ಮುಗೀತು, ಗ್ಯಾಮೆಟ್ಸ್ ರೆಡಿ ಇದೆ, ಈಗ ಆರ್ಗ್ಯಾನಿಸಮ್ಸಲ್ಲಿ ಪ್ರೊಡಕ್ಷನ್ ಆಗಿದೆ. ಅದೇನಾಗಬೇಕು ಹೇಳಿ? ರೀಪ್ರೊಡಕ್ಷನ್ ಸಕ್ಸಸ್ಫುಲ್ ಆಗಬೇಕು ಅಂದರೆ ಗ್ಯಾಮೆಟ್ಸ್ ಫ್ಯೂಸ್ ಆಗಬೇಕಲ್ವಾ ಅಲ್ಲಿ. ಫೈನ್, ಅದರ ಬಗ್ಗೆ ಇಲ್ಲಿ ಕಲಿಯೋಣ. ಗ್ಯಾಮೆಟ್ ಟ್ರಾನ್ಸ್ಫರ್ ಬಗ್ಗೆ ನೋಡೋಣ. ಸೊ ಈಗ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ ಪ್ರೊಡಕ್ಷನ್ ಆಗಿದೆ. ಮೆನಿ ಆಫ್ ದ ಆರ್ಗ್ಯಾನಿಸಮ್ಸಲ್ಲಿ ದ ಮೇಲ್ ಗ್ಯಾಮೆಟ್ ವಿಲ್ ಆಲ್ವೇಸ್ ಬಿ ಮೊಟೈಲ್. ಮೆನಿ ಆರ್ಗ್ಯಾನಿಸಮ್ಸಲ್ಲಿ ಮೇಲ್ ಗ್ಯಾಮೆಟ್ ಮೊಟೈಲ್ ಆಗಿರುತ್ತೆ, ಫೀಮೇಲ್ ಗ್ಯಾಮೆಟ್ ವಿಲ್ ಬಿ ಸ್ಟೇಷನರಿ. ಓಕೆ, ಮೇಲ್ ಗ್ಯಾಮೆಟ್ ವಿಲ್ ಬಿ ಮೊಟೈಲ್, ಫೀಮೇಲ್ ಗ್ಯಾಮೆಟ್ ಸ್ಟೇಷನರಿ ಆಗಿರುತ್ತೆ. ಎಕ್ಸೆಪ್ಟ್ ಕೆಲವು ಫಂಗೈನ ಬಿಟ್ಟು, ದೇ ಆರ್ ಎಕ್ಸೆಪ್ಷನ್ಸ್. ಯಾಕೆ ಅಂದರೆ ಅಲ್ಲಿ ಮಾತ್ರ ಎರಡೂ ಗ್ಯಾಮೆಟ್ಸ್ ಮೊಟಿಲಿಟಿಯನ್ನು ತೋರಿಸುವಂಥದ್ದು ಇದೆ. ಓಕೆ, ಕೆಲವು ಫಂಗಸ್ ಮಾತ್ರ ಎರಡೂ ಮೊಟೈಲ್ ಆಗಿರುತ್ತೆ. ಅದನ್ನು ಬಿಟ್ಟು ಆಲ್ಮೋಸ್ಟ್ ಮೆನಿ ಆರ್ಗ್ಯಾನಿಸಮ್, ಹೈಯರ್ ಆರ್ಗ್ಯಾನಿಸಮ್ಸಲ್ಲೂ ಕೂಡ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಅಂತ ಬಂದಾಗ ಮೇಲ್ ಮೊಟೈಲ್ ಮೂಮೆಂಟನ್ನು ತೋರಿಸುತ್ತೆ, ಫೀಮೇಲ್ ಸ್ಟೇಷನ್ ಇದ್ದಲ್ಲಿಯೇ ಇರುತ್ತೆ. ಆದರೆ ನೆನ್ಪಿಟ್ಕೊಳ್ಳಿ, ಇವರು ಇದ್ದಲ್ಲಿಯೇ ಇದ್ದು ಇವ್ರು ಮೂಮೆಂಟ್ ತೋರಿಸ್ಲಿಲ್ಲ ಅಂದರೆ ರೀಪ್ರೊಡಕ್ಷನ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಏನಾಗಬೇಕು, ಮೇಲ್ ಮೊಟೈಲ್ ಮೇಲೆ ಏನಾಗಬೇಕು, ದೇ ಹ್ಯಾವ್ ಟು ಮೂವ್ ಟುವರ್ಡ್ಸ್ ದ ಫೀಮೇಲ್ ಗ್ಯಾಮೆಟ್. ಫ್ಯೂಷನ್ ಆಗಬೇಕು ಅಲ್ವಾ. ಸೊ ಮೇಲ್ ಗ್ಯಾಮೆಟ್ ಹ್ಯಾಸ್ ಟು ಮೂವ್ ಟುವರ್ಡ್ಸ್ ಫೀಮೇಲ್ ಗ್ಯಾಮೆಟ್. ಈ ಮೂವ್ಮೆಂಟನ್ನು ತೋರಿಸ್ಲಿಕ್ಕೆ ಏನು ಮಾಡಬೇಕು, ದರ್ ಇಸ್ ಅ ರಿಕ್ವೈರ್ಮೆಂಟ್ ಆಫ್ ಮೀಡಿಯಂ, ಯಾರಾದರೂ ಸಹಾಯ ಮಾಡಬೇಕು. ಓಕೆ, ದರ್ ಇಸ್ ರಿಕ್ವೈರ್ಮೆಂಟ್ ಆಫ್ ಮೀಡಿಯಂ, ಮೀಡಿಯಂನ ಅವಶ್ಯಕತೆ ಇದೆ, ಯಾವುದಾದ್ರೂ ಮಾಧ್ಯಮ ಮೀಡಿಯಂನ ಅವಶ್ಯಕತೆ ಇದ್ದರೆ ಮಾತ್ರ ಇವರು ಮೂವ್ಮೆಂಟನ್ನು ತೋರಿಸಿ ಫೀಮೇಲನ್ನು ರೀಚ್ ಆಗೋಕ್ಕೆ ಸಾಧ್ಯ. ಸೊ ವೆನ್ ಇಟ್ ಕಮ್ಸ್ ಟು ಆಲ್ಗೆ, ಬ್ರಯೋಫೈಟ್ಸ್ ಆ್ಯಂಡ್ ಟೆರಿಡೋಫೈಟ್ಸ್. ಓಕೆ, ಆಲ್ಗೆ, ಬ್ರಯೋಫೈಟ್ಸ್, ಟೆರಿಡೋಫೈಟ್ಸ್ಗೆ ಬಂದಾಗ ವಾಟ್ ವಿಲ್ ಆ್ಯಕ್ಟ್ ಆಸ್ ಅ ಮೀಡಿಯಂ ಅಂತ ಕೇಳಿದ್ರೆ ಇಟ್ ಇಸ್ ವಾಟರ್. ವಾಟರ್ ವಿಲ್ ಆ್ಯಕ್ಟ್ ಆಸ್ ಅ ಮೀಡಿಯಂ ಫಾರ್ ದ ಮೂವ್ಮೆಂಟ್ ಆಫ್ ಮೇಲ್ ಗ್ಯಾಮೆಟ್ಸ್ ಟುವರ್ಡ್ಸ್ ಫೀಮೇಲ್ ಗ್ಯಾಮೆಟ್. ನೀವು ಓದಿದ್ದೀರಾ ಇದನ್ನು ಫಸ್ಟ್ ಇಯರ್ ಪ್ಲಾಂಟ್ ಕಿಂಗ್ಡಮಲ್ಲಿ ಅಲ್ವಾ? ಮೂವ್ಮೆಂಟ್ ಆಫ್ ಮೇಲ್ ಗ್ಯಾಮೆಟ್ಸ್ ವಾಟರ್ನ ಮುಖಾಂತರ ಫೀಮೇಲ್ ಗ್ಯಾಮೆಟ್ಸನ್ನು ರೀಚ್ ಆಗುತ್ತೆ. ಈಗ ಈ ಆಲ್ಗೆ, ಬ್ರಯೋಫೈಟ್ಸ್, ಟೆರೋಫೈಟ್ಸಲ್ಲಿ ಮೇಲ್ ಗ್ಯಾಮೆಟ್ಸ್ ಮೊಟೈಲ್ ಆಗಿರೋದ್ರಿಂದ ವಾಟರ್ನ ಮುಖಾಂತರ ದೇ ವಿಲ್ ರೀಚ್ ದ ಫೀಮೇಲ್ ಗ್ಯಾಮೆಟ್ಸ್ ಅಂತ ಗೊತ್ತಾಯಿತು. ಆದರೆ ರಿಮೆಂಬರ್, ಪ್ರೊಡಕ್ಷನ್ ಆಗಿರುವ ಅಷ್ಟೂ ಮೇಲ್ ಗ್ಯಾಮೆಟ್ಸ್ ನೀರಿನ ಮುಖಾಂತರ ಫೀಮೇಲನ್ನು ರೀಚ್ ಆಗೋದಿಲ್ಲ. ಓಕೆ, ಪ್ರೊಡಕ್ಷನ್ ಆಫ್ ಮೇಲ್ ಗ್ಯಾಮೆಟ್ಸ್ ಏನಾಗಿರುತ್ತೆ, ಪ್ರೊಡ್ಯೂಸ್ ಆಗಿರುವಂಥ ಅಷ್ಟೂ ಮೇಲ್ ಗ್ಯಾಮೆಟ್ಸ್ ಏನಾಗಲ್ಲ, ಫೀಮೇಲ್ ಗ್ಯಾಮೆಟ್ಸ್ನ ರೀಚ್ ಆಗೋದಿಲ್ಲ. ಡ್ಯೂರಿಂಗ್ ದ ಟ್ರಾನ್ಸ್ಪೋರ್ಟೇಷನ್ ಕೆಲವರೆಲ್ಲ ಫೀಮೇಲ್ ಗ್ಯಾಮೆಟ್ಸ್ನ ರೀಚ್ ಆಗಲಿಕ್ಕೆ ಸಾಧ್ಯನೇ ಆಗೋದಿಲ್ಲ, ಡ್ಯೂ ಟು ವೇರಿಯಸ್ ರೀಸನ್ಸ್. ಆದ್ದರಿಂದ ಆಲ್ಗೆ, ಬ್ರಯೋಫೈಟ್ಸ್, ಟೆರಿಡೋಫೈಟ್ಸಲ್ಲಿ ಯಾವಾಗಲೂ ದ ನಂಬರ್ ಆಫ್ ಮೇಲ್ ಗ್ಯಾಮೆಟ್ಸ್ ದಟ್ ಆರ್ ಪ್ರೊಡ್ಯೂಸ್ಡ್, ಓಕೆ, ಆರ್ 1000 ಟೈಮ್ಸ್ ಮೋರ್ ದೆನ್ ದ ನಂಬರ್ ಆಫ್ ಫೀಮೇಲ್ ಗ್ಯಾಮೆಟ್ಸ್ ಪ್ರೊಡ್ಯೂಸ್ಡ್. ಯಾಕೆ ಅಂತ ಕೇಳಿದ್ರೆ, ಟು ಕಾಂಪನ್ಸಿಯೇಟ್ ದ ಲಾಸ್ ಡ್ಯೂರಿಂಗ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಮೇಲ್ ಗ್ಯಾಮೆಟ್ಸ್. ಸರಿನಾ, ಅರ್ಥ ಆಗ್ತಿದೆ ಅಲ್ವಾ? ಸೊ ಮೇಲ್ ಗ್ಯಾಮೆಟ್ಸ್ ಒಂದು ಕಡೆ ಪ್ರೊಡ್ಯೂಸ್ ಆಗಿ ಫೀಮೇಲ್ನ ರೀಚ್ ಆಗಬೇಕಲ್ವಾ? ವಾಟರ್ ವಿಲ್ ಆ್ಯಕ್ಟ್ ಆಸ್ ಅ ಮೀಡಿಯಂ ಅಲ್ವಾ? ವಾಟರ್ನ ಮುಖಾಂತರ ಮೇಲ್ ಗ್ಯಾಮೆಟ್ಸ್ ಹೋಗಬೇಕು, ಈಗ ಫೀಮೇಲ್ ಗ್ಯಾಮೆಟ್ಸ್ನ ರೀಚ್ ಆಗಬೇಕು. ಪ್ರೊಡಕ್ಷನ್ ಆಗಿರುವ ಅಷ್ಟೂ ಮೇಲ್ ಗ್ಯಾಮೆಟ್ಸ್ ಫೀಮೇಲ್ ಗ್ಯಾಮೆಟ್ಸ್ನ ರೀಚ್ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ, ಡ್ಯೂ ಟು ವೇರಿಯಸ್ ರೀಸನ್ಸ್. ಆದ್ದರಿಂದನೇ ಆಲ್ಗೆ, ಬ್ರಯೋಫೈಟ್ಸ್, ಟೆರಿಡೋಫೈಟ್ಸ್ ಏನು ಮಾಡ್ಕೊಳತ್ತೆ, ದೇ ವಿಲ್ ಪ್ರೊಡ್ಯೂಸ್ ಲಾರ್ಜ್ ನಂಬರ್, ಓಕೆ, ಮೆನಿ ನಂಬರ್, ಲಾರ್ಜ್ ನಂಬರ್ ಆಫ್ ಮೇಲ್ ಗ್ಯಾಮೆಟ್ಸ್, ಮೋರ್ ದೆನ್ ಥೌಸಂಡ್ಸ್ ವೆನ್ ಕಂಪೇರ್ ಟು ದ್ಯಾಟ್ ಆಫ್ ಫೀಮೇಲ್. ಯಾಕೆ? ಟು ಕಾಂಪನ್ಸಿಯೇಟ್ ದ ಲಾಸ್ ಡ್ಯೂರಿಂಗ್ ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳ್ತೇವೆ. ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಇನ್ ಲೋಯರ್ ಆರ್ಗ್ಯಾನಿಸಮ್ಸ್. ಓಕೆ, ಆಲ್ಗೆ, ಬ್ರಯೋಫೈಟ್ಸ್, ಟೆರಿಡೋಫೈಟ್ಸ್. ವೆನ್ ಇಟ್ ಕಮ್ಸ್ ಟು ಪ್ಲಾಂಟ್ಸ್, ಜಿಮ್ನೋಸ್ಪರ್ಮ್ಸ್, ಏಂಜಿಯೋಸ್ಪರ್ಮ್ಸ್ಗೆ ಬಂದಾಗ ಏನಾಗತ್ತೆ ಅಂತ ನೀವು ಕೇಳಿದ್ರೆ, ಓಕೆ, ಜಿಮ್ನೋಸ್ಪರ್ಮ್ಸ್, ಏಂಜಿಯೋಸ್ಪರ್ಮ್ಸ್ಗೆ ಬರೋಣ, ಪ್ಲಾಂಟ್ಸ್ಗೆ ಬರೋಣ. ಸೊ ಜಿಮ್ನೋಸ್ಪರ್ಮ್ಸ್, ಏಂಜಿಯೋಸ್ಪರ್ಮ್ಸಲ್ಲಿ ನಮಗೆ ಗೊತ್ತಿದೆ ಫ್ಲವರ್ ಒಳಗಡೆ, ಓಕೆ, ಫ್ಲವರ್ನ ಒಳಗಡೆ
ಆಂಡೋಷಿಯಂ ಗೈನೋಷಿಯಂ ಆಲ್ ದೋಸ್ ಥಿಂಗ್ಸ್ ಯು ನೋ ಓಕೆ ಹೀಗಿರತ್ತೆ ಅಂತ ಅನ್ಕೊಳ್ಳೋಣ ಸೊ ದಿಸ್ ಇಸ್ ಆಂಥರ್ ಅಂತ ಅನ್ಕೊಳ್ಳೋಣ ಸಾರಿ ಆಂಥರ್ ಮೇಲ್ ಗ್ಯಾಮೆಟ್ಸ್ ಯಾವುದು ಅಂತ ಗೊತ್ತಿದೆ ಅಲ್ವಾ ನಿಮಗೆ ಪ್ಲಾಂಟ್ಸ್ ಅಲ್ಲಿ ಮೇಲ್ ಗ್ಯಾಮೆಟ್ಸ್ ಯಾವುದು ಪೋಲನ್ ಗ್ರೇನ್ಸ್ ಅದನ್ನು ಕ್ಯಾರಿ ಮಾಡ್ತಾ ಇರುತ್ತೆ ಗ್ಯಾಮೆಟ್ಸ್ ಒಳಗಡೆ ಇರುತ್ತೆ ಪೋಲನ್ ಗ್ರೇನ್ ವಿಲ್ ಆಕ್ಟ್ ಆಸ್ ಅ ಕ್ಯಾರಿಯರ್ ಓಕೆ ಲೆಟ್ ಮೀ ಟೆಲ್ ಯು ಪ್ರಾಪರ್ಲಿ ಸರಿ ವೆನ್ ವಿ ಕನ್ಸಿಡರ್ ಹೈಯರ್ ಪ್ಲಾಂಟ್ಸ್ ಲೈಕ್ ಏಂಜಿಯೋಸ್ಪರ್ಮ್ಸ್ ಏಂಜಿಯೋಸ್ಪರ್ಮ್ಸಲ್ಲೆಲ್ಲ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ದಿಸ್ ಇಸ್ ಆಂಥರ್ ಈ ಆಂಥರ್ ಆ್ಯಕ್ಚುಲಿ ಪ್ರೊಡ್ಯೂಸಸ್ ಮೇಲ್ ಗ್ಯಾಮೆಟ್ಸ್ ಇದನ್ನು ಕ್ಯಾರಿ ಇದು ಮೇಲ್ ಗ್ಯಾಮೆಟ್ ಓಕೆ ಇದನ್ನು ಕ್ಯಾರಿ ಮಾಡುವ ಕೆಲಸ ಯಾರ್ದು ಅಂತ ಹೇಳಿದ್ರೆ ಪೋಲನ್ ಗ್ರೇನ್ಸ್ ಇದು ಪೋಲನ್ ಗ್ರೇನ್ನ ಒಳಗಡೆ ಮೇಲ್ ಗ್ಯಾಮೆಟ್ಸ್ ಪ್ರೆಸೆಂಟ್ ಆಗಿ ಇರುತ್ತೆ ಪೋಲನ್ ಗ್ರೇನ್ ವಿಲ್ ಆಕ್ಟ್ ಆಸ್ ಅ ಕ್ಯಾರಿಯರ್ ತೊಗೊಂಡು ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ ಗ್ಯಾಮೆಟ್ಸನ್ನು ಆಯಿತಾ ಈಗ ಈ ಗಿಡಗಳಿಗೆ ಬಂದಾಗ ಏಂಜಿಯೋಸ್ಪರ್ಮ್ಸ್ಗೆ ಬಂದಾಗ ಏನಾಗುತ್ತೆ ಅಂದರೆ ನಾವು ಎರಡು ತರಹದ ಗಿಡಗಳನ್ನು ಅಲ್ಲಿ ಅಬ್ಸರ್ವ್ ಮಾಡ್ಬೋದು ಒನ್ ಇಸ್ ಸೆಲ್ಫ್ ಪಾಲಿನೇಟಿಂಗ್ ಪ್ಲಾಂಟ್ಸ್ ಅಂತ ಕರೀತಾರೆ ಸೆಲ್ಫ್ ಪಾಲಿನೇಟಿಂಗ್ ಏನಾಗುತ್ತೆ ಸೆಲ್ಫ್ ಪಾಲಿನೇಟಿಂಗ್ ಸೆಲ್ಫ್ ಪಾಲಿನೇಟಿಂಗ್ ಅಂದರೆ ಈ ಥರ ಒಂದು ಫ್ಲವರ್ ಇದೆ ಅಂತ ಅಂದ್ಕೊಳ್ಳೋಣ ಓಕೆ ಅವರ ಆಂಥರ್ ಹೀಗೇನಾದರೂ ಇದ್ದರೆ ಸ್ಟಿಗ್ಮಾ ಇಲ್ಲೇ ಇರುತ್ತೆ ಹೀಗಿರತ್ತೆ ಅಂತ ಅಂದ್ಕೊಳ್ಳೋಣ ಇದೇ ಅಂತ ಪೋಲನ್ ಗ್ರೀನ್ಸ್ ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಪೋರ್ಟ್ ಆಗಬೇಕು ಸರಿನಾ ಸೇಮ್ ಫ್ಲವರಿಗೆ ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ ಆಂಥರ್ ಸ್ಟಿಗ್ಮಾ ಆಫ್ ದ ಸೇಮ್ ಫ್ಲವರಿಗೆ ಹೋಗಬೇಕು ಸೆಲ್ಫ್ ಪಾಲಿನೇಟಿಂಗ್ ಇಲ್ಲಿ ಇಟ್ ಇಸ್ ವೆರಿ ಈಸಿ ಯಾಕೆಂದರೆ ಯೂಶ್ವಲಿ ಏನಾಗಿರುತ್ತೆ ಅಂದರೆ ಇಲ್ಲಿ ಆಂಥರ್ ಮತ್ತು ಸ್ಟಿಗ್ಮಾ ಎರಡೂ ಕೂಡ ಕ್ಲೋಸ್ ಆಗಿ ಲೊಕೇಟ್ ಆಗಿರುತ್ತೆ ತುಂಬ ಹತ್ತಿರ ಇರುತ್ತೆ ಆಂಥರ್ ಇನ್ ಅ ಡೆಹಿಸೆನ್ಸ್ ಆಂಥರ್ ಒಡೆದು ಪೋಲನ್ ಗ್ರೇನ್ಸ್ ಹೊರಗಡೆ ಬರತ್ತಲ್ಲ ಹೊರಗಡೆ ಬರ್ತಿದ್ದ ಹಾಗೆಯೇ ಸ್ಟಿಗ್ಮಾದ ಮೇಲೆ ಬೀಳೋವಂತಹ ಮೆಕ್ಯಾನಿಸಮ್ ಇನ್ವಾಲ್ವ್ ಆಗಿರುತ್ತೆ ಓಕೆ ಸೊ ಸೆಲ್ಫ್ ಪಾಲಿನೇಟಿಂಗ್ ಪ್ಲಾಂಟ್ಸ್ಗೆ ಅಂತ ಏನು ಕಷ್ಟ ಆಗಲ್ಲ ಆ ಸೆಲ್ಫ್ ಪಾಲಿನೇಟಿಂಗ್ ಪ್ಲಾಂಟ್ಸಿನ ಫ್ಲವರ್ಸಲ್ಲಿ ಅವರೇ ಪೋಲನ್ ಗ್ರೇನ್ಸ್ ಪ್ರೊಡ್ಯೂಸ್ ಮಾಡಿ ಸ್ಟಿಗ್ಮಾ ಅಲ್ಲೇ ಹತ್ತಿರದಲ್ಲೇ ಇರುತ್ತೆ ಓಕೆನಾ ಆಂಥರ್ ಡೆಹಿಸೆನ್ಸ್ ಆಂಥರ್ ಒಡೆದು ಹೋಗ್ತಿದ್ದ ಹಾಗೆ ಹೊರಗಡೆ ಬಂದಿರುವಂಥ ಪೋಲನ್ ಗ್ರೇನ್ಸ್ ಅಲ್ಲೇ ಕೆಳಗಡೆ ಇರುವಂತಹ ಸ್ಟಿಗ್ಮಾದ ಮೇಲೆ ಬೀಳುವಂಥ ಮೆಕ್ಯಾನಿಸಮ್ಸ್ ಇರೋದ್ರಿಂದ ಸೆಲ್ಫ್ ಪಾಲಿನೇಟಿಂಗ್ ಪ್ಲಾಂಟ್ಸಲ್ಲಿ ಈ ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಮೆಟ್ಸ್ ಅಷ್ಟು ಕಷ್ಟ ಆಗೋದಿಲ್ಲ ಬಟ್ ಈ ಕ್ರಾಸ್ ಪಾಲಿನೇಷನ್ ತೋರಿಸತ್ತೆ ನೋಡಿ ಇಲ್ಲಿ ಸ್ವಲ್ಪ ಕಷ್ಟ ಕ್ರಾಸ್ ಪಾಲಿನೇಷನ್ ಅಂದರೆ ಏನು ಗೊತ್ತಿದೆ ನಮಗೆ ಇದು ಒಂದು ಫ್ಲವರ್ ಇದು ಇನ್ನೊಂದು ಫ್ಲವರ್ ಹೀಗಿರುತ್ತೆ ಅಂತ ಅಂದ್ಕೊಳ್ಳೋಣ ಹೀಗಿರತ್ತೆ ಅಂತ ಅಂದ್ಕೊಳ್ಳೋಣ ಓಕೆ ನಾವು ಇಲ್ಲಿ ಆಂಥರ್ ಹೀಗೆ ಆಂಥರ್ ಇರತ್ತೆ ಅಂತ ಅಂದ್ಕೊಳ್ಳೋಣ ಆಗ ಏನಾಗಬೇಕು ಇಲ್ಲಿ ಕ್ರಾಸ್ ಪಾಲಿನೇಷನ್ ಅಂದರೆ ಆಂಥರ್ ಆಫ್ ಇಲ್ಲಿ ಪೋಲನ್ ಗ್ರೀನ್ಸ್ ಓಕೆ ಪೋಲನ್ ಗ್ರೀನ್ಸ್ ಒಳಗಡೆ ತಾನೆ ಗ್ಯಾಮೆಟ್ಸ್ ಇರೋದು ಮೇಲ್ ಗ್ಯಾಮೆಟ್ಸ್ ಇಲ್ಲಿಂದ ಇಲ್ಲಿಗೆ ರೀಚ್ ಆಗಬೇಕೀಗ ಓಕೆ ಇಲ್ಲಿಂದ ಆ್ಯಕ್ಚುಲಿ ಎಗ್ ಇಲ್ಲಿರತ್ತೆ ಗೊತ್ತಿದೆ ನಮಗೆ ಎಗ್ಸ್ ಹೌದು ತಾನೆ ಸೊ ದೇ ಶುಡ್ ಬಿ ಟ್ರಾನ್ಸ್ಪೋರ್ಟ್ ಈಗ ಗ್ಯಾಮೆಟ್ಸ್ ಏನಾಗಬೇಕು ಗ್ಯಾಮೆಟ್ಸನ್ನು ಯಾರು ಕರ್ಕೊಂಡು ಹೋಗ್ತಾರೆ ಪೋಲನ್ ಗ್ರೇನ್ಸ್ ಎಲ್ಲಿಗೆ ಕರ್ಕೊಂಡು ಹೋಗಬೇಕು ಬೇರೆ ಫ್ಲವರ್ ಹತ್ರ ಕರ್ಕೊಂಡು ಹೋಗ್ಬೇಕಲ್ವಾ ಆ ಪ್ರಾಸೆಸ್ ಹೇಗಾಗತ್ತೆ ಏಂಜಿಯೋಸ್ಪರ್ಮ್ಸಲ್ಲಿ ಅಂತ ಕೇಳಿದ್ರೆ ದೇರ್ ಈಸ್ ದಿಸ್ ಇವೆಂಟ್ ಕಾಲ್ಡ್ ಆಸ್ ಪಾಲಿನೇಷನ್ ಓಕೆ ಯು ನೋ ಪಾಲಿನೇಷನ್ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ಆಂಥರ್ ಆಫ್ ಒನ್ ಪ್ಲಾಂಟ್ ಟು ಸ್ಟಿಗ್ಮಾ ಆಫ್ ಅನದರ್ ಓಕೆ ಬೇರೆ ಕಡೆಗೆ ಆಂಥರ್ ಪೋಲನ್ ಗ್ರೀನ್ ಏನು ಮಾಡುತ್ತೆ ಆಂಥರ್ ಪೋಲನ್ ಗ್ರೀನ್ಸ್ ಮೇಲ್ ಗ್ಯಾಮೆಟ್ಸನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಮಾಡುವಂಥ ಟೆಕ್ನಿಕ್ನ ಪಾಲಿನೇಷನ್ ಅಂತ ನಾವು ಕರಿತೇವೆ ಇಲ್ಲಿ ಪಾಲಿನೇಷನ್ ಇಸ್ ಇನ್ವಾಲ್ವ್ಡ್ ಓಕೆ ಪಾಲಿನೇಟ್ ಮಾಡಲಿಕ್ಕೆ ದೇರ್ ಆರ್ ಸೆವೆರಲ್ ಆರ್ಗ್ಯಾನಿಸಮ್ಸ್ ವಿಚ್ ವಿ ವಿಲ್ ಸ್ಟಡಿ ಇನ್ ಆರ್ ನೆಕ್ಸ್ಟ್ ಕ್ಲಾಸ್ ನೆಕ್ಸ್ಟ್ ಚಾಪ್ಟರಲ್ಲಿ ಅದರ ಬಗ್ಗೆ ಡೀಟೇಲ್ ಆಗಿ ಓದ್ತೇವೆ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಪಾಲಿನೇಷನ್ ಆಗ್ತಾ ಓಕೆ ಇಫ್ ದಿಸ್ ಇಸ್ ಸ್ಟಿಗ್ಮಾ ಅಂತ ಅಂದ್ಕೊಳ್ಳೋಣ ಸೊ ನಾವು ದಿಸ್ ಇಸ್ ಸ್ಟಿಗ್ಮಾ ಪೋಲನ್ ಗ್ರೇನ್ ಕ್ಯಾರಿಂಗ್ ಮೇಲ್ ಗ್ಯಾಮೆಟ್ಸ್ ಓಕೆ ಮೇಲ್ ಗ್ಯಾಮೆಟ್ಸ್ ಅದರೊಳಗಡೆ ಇದೆ ಪೋಲನ್ ಗ್ರೇನ್ನ ಒಳಗಡೆ ಇದು ಥ್ರೂ ವಿಂಡ್ ಅಥವಾ ಥ್ರೂ ವಾಟರ್ ಅಥವಾ ಥ್ರೂ ಇನ್ಸೆಕ್ಟ್ಸ್ ಹೇಗಾದರೂ ಮಾಡಿ ಬಂದು ಈ ಪೋಲನ್ ಗ್ರೇನ್ ಇದರ ಮೇಲೆ ಬೀಳಬೇಕು ಸ್ಟಿಗ್ಮಾದ ಮೇಲೆ ಸ್ಟಿಗ್ಮಾ ವಿಲ್ ಆಕ್ಟ್ ಆಸ್ ಅ ರಿಸೆಪ್ಟಿಕಲ್ ರಿಸೀವ್ ಮಾಡ್ಕೊಳ್ಳೋ ಕೆಲಸ ಮಾಡುತ್ತೆ ಪೋಲನ್ ಗ್ರೇನ್ ಇದರ ಮೇಲೆ ಬಿದ್ದು ಪೋಲನ್ ಗ್ರೇನ್ ಬೀಳ್ತಿದ್ದ ಹಾಗೇ ಅದು ಹೀಗೆ ಜರ್ಮಿನೇಟ್ ಆಗತ್ತೆ ಓಕೆ ಜರ್ಮಿನೇಟ್ ಆಗಿ
ಇಟ್ ವಿಲ್ ಪ್ರೊಡ್ಯೂಸ್ ಪೋಲನ್ ಟ್ಯೂಬ್ ಅಂತ ಕರೀತೀನಿ ನಾನು ಹೊರಗಡೆ ಬರೆದಿದ್ದೇನೆ, ಹೊರಗಡೆ ಆಗೋದಿಲ್ಲ. ಸ್ಟೈಲ್ ಅಂತ ಗೊತ್ತಿದೆ ಅಲ್ವಾ ನಿಮಗೆ, ಸ್ಟಿಗ್ಮಾ ಆದಮೇಲೆ ಸ್ಟೈಲ್, ಅದಾದಮೇಲೆ ಇಲ್ಲಿ ಓವರಿ ಅಂತ ಬರುತ್ತೆ. ಓವರಿ ಒಳಗಡೆ ಆ್ಯಕ್ಚುಲಿ ಎಗ್ಸ್ ಇರೋದು ನಿಮಗೆ ಗೊತ್ತಿದೆ. ಹೀಗೆ ಓವರಿ ಒವ್ಯೂಲ್ಸ್ ಅಂತ ಕಲ್ತಿದ್ದೀರಾ ಅಲ್ವಾ ನೀವು. ಈಗ ಏನಾಗುತ್ತೆ, ಪೋಲನ್ ಗ್ರೇನ್ ಓಕೆ ಪಾಲಿನೇಷನ್ನ ಮುಖಾಂತರ ಸ್ಟಿಗ್ಮಾದ ಮೇಲೆ ಬಂದು ಬೀಳುತ್ತೆ. ಹೀಗೆ ಜರ್ಮಿನೇಟ್ ಆಗಿ ಪೋಲನ್ ಟ್ಯೂಬ್ನ ಪ್ರೊಡ್ಯೂಸ್ ಮಾಡುತ್ತೆ. ಪೋಲನ್ ಟ್ಯೂಬ್ ಹೀಗೆ ಸ್ಟ್ರೇಟ್ ಆಗಿ ಹೋಗಿ ಎಲ್ಲಿಗೆ ಹೋಗುತ್ತೆ, ಇಟ್ ವಿಲ್ ರೀಚ್ ದ ಓವರಿ. ಓವರಿಗೆ ಬರ್ತಿದ್ದ ಹಾಗೆ ಪೋಲನ್ ಟ್ಯೂಬ್ ರಪ್ಚರ್ ಆಗಿ ಎರಡು ಮೇಲ್ ಗ್ಯಾಮೆಟ್ಸನ್ನು ಏನು ಮಾಡುತ್ತೆ, ರಿಲೀಸ್ ಮಾಡುತ್ತೆ. ಎರಡು ಮೇಲ್ ಗ್ಯಾಮೆಟ್ಸ್ ರಿಲೀಸ್ ಆಗಿ ಇಲ್ಲಿ ಇಲ್ಲಿ ಎಗ್ಸ್ ಇದೆಯಲ್ಲ, ಮೇಲ್ ಗ್ಯಾಮೆಟ್ಸ್ ರಿಲೀಸ್ ಆಗಿ ಏನಾಗುತ್ತೆ, ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಫ್ಯೂಷನ್ ಆಗುತ್ತೆ. ದಟ್ ಇಸ್ ಕಾಲ್ಡ್ ಆಸ್ ಫರ್ಟಿಲೈಸೇಷನ್ ಅಂತ. ದಿಸ್ ಇಸ್ ಹೌ ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್ ಇನ್ ಪ್ಲಾಂಟ್ಸ್ ಓಕೆ, ಕ್ರಾಸ್ ಪಾಲಿನೇಟಿಂಗ್ ಪ್ಲಾಂಟ್ಸಲ್ಲಿ ಹೀಗೆ ಆಗ್ತಾ ಹೋಗುತ್ತೆ. ಓಕೆ ಸೊ ಪೋಲನ್ ಗ್ರೀನ್, ಅದರೊಳಗಡೆ ಮೇಲ್ ಗ್ಯಾಮೆಟ್ಸ್, ಪೋಲನ್ ಗ್ರೀನ್ ಬೀಳತ್ತೆ, ಜರ್ಮಿನೇಟ್ ಆಗತ್ತೆ, ಪೋಲನ್ ಟ್ಯೂಬ್ ಪ್ರೊಡ್ಯೂಸ್ ಮಾಡುತ್ತೆ. ಟ್ಯೂಬ್ ಇದಿಷ್ಟು ಥ್ರೂ ದ ಸ್ಟೈಲ್ ಆ ಪೋಲನ್ ಟ್ಯೂಬ್ ಬರುತ್ತೆ. ಇಟ್ ವಿಲ್ ರೀಚ್ ಓವರಿ, ಓವರಿಯನ್ನು ರೀಚ್ ಆಗ್ತಿದ್ದ ಹಾಗೇನೆ ರಪ್ಚರ್ ಆಗುತ್ತೆ ಪೋಲನ್ ಟ್ಯೂಬ್. ಮೇಲ್ ಗ್ಯಾಮೆಟ್ಸ್ ರಿಲೀಸ್ ಆಗಿ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ವಿಲ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಈಚ್ ಅದರ್. ಆಫ್ಟರ್ ದ್ಯಾಟ್ ಇಲ್ಲಿ ಫರ್ಟಿಲೈಸೇಷನ್ ಆಗುತ್ತೆ. ವಿ ಹ್ಯಾವ್ ಸ್ಟಡೀಡ್ ದಿಸ್, ಡಬಲ್ ಫರ್ಟಿಲೈಸೇಷನ್ ಮತ್ತು ಟ್ರಿಪಲ್ ಫ್ಯೂಷನ್ ಏನಿದೆ ಅಲ್ವಾ ನಿಮಗೆ. ಎಸ್, ಸೊ ದಿಸ್ ಇಸ್ ಅಬೌಟ್ ಗ್ಯಾಮೆಟ್ ಟ್ರಾನ್ಸ್ಫರ್. ಸೊ ಇನ್ ಟುಡೇಸ್ ಕ್ಲಾಸ್ ಸೆಕ್ಷುವಲ್ ರೀಪ್ರೊಡಕ್ಷನ್ನ ಕ್ಯಾರೆಕ್ಟರ್ಸ್ನ ಓದಿದ್ದೇವೆ ನಾವು. ಅದಾದಮೇಲೆ ತ್ರೀ ಫೇಸಸ್, ಸೆಕ್ಷುವಲ್ ರೀಪ್ರೊಡಕ್ಷನ್ನ ತೋರಿಸುವಂಥ ಆರ್ಗ್ಯಾನಿಸಮ್ಸ್ ತ್ರೀ ಫೇಸಸ್ಸನ್ನು ತೋರಿಸೇ ತೋರಿಸತ್ತೆ. ಫಸ್ಟನ್ನು ವೆಜಿಟೇಟಿವ್ ಅಥವಾ ಜುವಿನೈನ್, ಅದಾದಮೇಲೆ ರೀಪ್ರೊಡಕ್ಟಿವ್, ಅದಾದಮೇಲೆ ಸೆನೆಸೆಂಟ್ ಫೇಸಸ್ ಅದನ್ನು ಕಲ್ತಿದ್ದೇವೆ. ಅದಾದಮೇಲೆ ನಾವು ಸೆಕ್ಷುವಲ್ ರೀಪ್ರೊಡಕ್ಷನ್ನಲ್ಲಿ ಇನ್ವಾಲ್ವ್ ಆಗುವಂಥ ಇವೆಂಟ್ಸ್ ಯಾವ್ಯಾವುದು, ಸೊ ಎಲ್ಲ ಇವೆಂಟ್ಸ್ನ ಸೇರಿ ನಾವು ಮೂರು ಕ್ಯಾಟಗರೀಸ್ ಗ್ರೂಪ್ಸ್ ಆಗಿ ಮಾಡಿದ್ದೇವೆ. ಫಸ್ಟ್ ಒನ್ ಇಸ್ ಪ್ರೀ ಫರ್ಟಿಲೈಸೇಷನ್, ಫರ್ಟಿಲೈಸೇಷನ್ ಆಮೇಲೆ ಪೋಸ್ಟ್ ಫರ್ಟಿಲೈಸೇಷನ್. ಪ್ರೀ ಫರ್ಟಿಲೈಸೇಷನಲ್ಲಿ ಮೇನ್ ಆಗಿ ಎರಡು ಇವೆಂಟ್ಸ್ ಇದೆ. ಒನ್ ಇಸ್ ಕಾಲ್ಡ್ ಆಸ್ ಗ್ಯಾಮೆಟೋಜೆನಿಸಸ್ ಅಂದರೆ ಫಾರ್ಮೇಷನ್ ಆಫ್ ಗ್ಯಾಮೆಟ್. ಅದಾದಮೇಲೆ ಫಾರ್ಮ್ ಆಗಿರುವಂಥ ಗ್ಯಾಮೆಟ್ ಏನಾಗಬೇಕು, ಟ್ರಾನ್ಸ್ಫರ್ ಆಗಬೇಕು, ರೀಚ್ ಆಗಬೇಕು. ಯಾಕೆಂದರೆ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಫ್ಯೂಷನ್ ಆದರೆ ಮಾತ್ರ, ಫರ್ಟಿಲೈಸೇಷನ್ ಆದರೆ ಮಾತ್ರ ಸೆಕ್ಷುವಲ್ ರೀಪ್ರೊಡಕ್ಷನ್ ವಿಲ್ ಬಿ ಸಕ್ಸಸ್ಫುಲ್ ಅಲ್ವಾ. ಎಸ್, ಇಲ್ಲಿವರೆಗೂ ನಾವು ಕಲ್ತಿದ್ದೇವೆ ಗ್ಯಾಮೆಟೋಜೆನಿಸಸ್ ವರೆಗೂ. ಸೊ ನೆಕ್ಸ್ಟ್ ಫರ್ಟಿಲೈಸೇಷನ್ ಅಂದರೆ ಏನು, ಅದು ಹೇಗಾಗತ್ತೆ, ಎಲ್ಲಾಗತ್ತೆ, ಫರ್ಟಿಲೈಸೇಷನ್ ಆದಮೇಲೆ ಆಗುವಂಥ ಇವೆಂಟ್ಸನ್ನು ನಾವು ನೆಕ್ಸ್ಟ್ ಸೆಷನ್ನಲ್ಲಿ ಓದೋಣ. ಈ ಸೆಷನ್ನಲ್ಲಿ ಯಾವುದನ್ನ ಇಂಪಾರ್ಟೆಂಟ್ ಅಂತ ಹೇಳಿದೆನೋ ಅದೆಲ್ಲದನ್ನು ಒಂದ್ಸರ್ತಿ ಬರೆದು ಕಲೀರಿ. ಎನ್ ಸಿ ಆರ್ ಟಿಯನ್ನು ಲೈನ್ ಟು ಲೈನ್ ಓದಿ ಈಗಲೇ ನೋಟ್ ಮಾಡ್ಕೊಳ್ತಾ ಬನ್ನಿ. ಲೆಟ್ ಅಸ್ ಕಂಟಿನ್ಯೂ ದ ರೆಸ್ಟ್ ಆಫ್ ದ ಚಾಪ್ಟರ್ ಇನ್ ಆರ್ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.